ಜಗದ ಸೃಷ್ಟಿಲಯಕ್ಕೆ ಕಾರಣ ಶ್ರೀ ಅಮೃತ ನಾರಾಯಣ ಪರಮ ಪಾವನ ನಿನ್ನ ಚರಣ ನಮ್ಮೆಲ್ಲ ಕಾಯಕಕ್ಕೆ ಪ್ರೇರಣ Thank you.
ನೀನು ಎಸ್ಟೇಟಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀಯಾ? 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸ್ವಾಮಿ. ನಿಮ್ಮ ಮಾಲೀಕರು ನಾಪತ್ತೆ ಆಗಿದ್ದೀನ, ನೀನು ಎಲ್ಲಿಗೆ ಹೋಗಿದ್ದೆ? ನನ್ನ ತಮ್ಮ ಪ್ಯಾಟೆಲ್ ಓದ್ತಾವನೆ ಸರ್, ಮೈಗೆ ಹುಷಾರಿಲ್ಲ ಅಂದ್ರು, ನೋಡ್ಕೊಂಬರೋಣ ಅಂತ ಹೋಗಿದ್ದೆ ಸರ್. ಅವನ ಯಾರೋ ಗೆಸ್ಟ್ ಬಂದಿದ್ದಂತಲ್ಲ, ಅವನ ಫೋಟೋ ಏನಾದರೂ ಇದೆಯಾ? ಇಲ್ಲ ಸರ್, ಆದರೆ ಅವನು ನಡ್ಕೊಳ್ಳೋ ರೀತಿ ಮಾತ್ರ ಬಹಳ ಕೆಟ್ಟದಾಗಿತ್ತು ಸರ್. ಅದು ಸರಿ, ಇವ್ರನ್ನೇನಾದರೂ ಅವನು ಕೊಲೆ ಮಾಡಿರ್ಬೋದಾ, ಅಥವಾ ಇವ್ರನ್ನ ಇಟ್ಕೊಂಡು ಅವನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನ? ನಂಗೇನು ಗೊತ್ತಿಲ್ಲ ಸರ್. ನೀನೊಂದು ಕೆಲಸ ಮಾಡು, ಎಸ್ಟೇಟ್ ಬಿಟ್ಟು ಯಾವುದೇ ಕಾರಣಕ್ಕೂ ನಮ್ಮನ್ನು ಕೇಳದೆ, ನಮ್ಮ ಪರ್ಮಿಷನ್ ಇಲ್ಲದೆ ಎಲ್ಲೂ ಹೋಗ್ಕೂಡ್ದು. ಹಾಂ, ಹಂಗೆ ಆಗಲಿ ಸರ್. ಸರಿ, ನೀನೇನು ಹೊರಡು. ಸರಿ ಸರ್. ಸತ್ತೋಗ್ಬಿಟ್ಟ? ಪೊಲೀಸ್ನವ್ರಿಗೆ ನನ್ನ ಮೇಲೆ ಅನುಮಾನ ಬರೋ ಹಂಗೆ ನೀನ್ ಸತ್ಯ ಹೇಳಿದೆ. ನಿನ್ನಂತ ಸತ್ಯ ಹರಿಶ್ಚಂದ್ರ ಬದುಕಿದ್ರೆ ನನ್ನ ಬಂಡವಾಳ ಎಲ್ಲಿ ಬಯಲಾಗುತ್ತೋ ಅಂತ ಮುಗಿಸ್ಬಿಟ್ಟೆ ಅಷ್ಟೇ. ಬೇಜಾರಾಯ್ತಾ? ಕಳ್ಳ, ನನಗೊತ್ತು ನಿನಗೆ ಬೇಜಾರಾಗಿಲ್ಲ ಅಂತ. ಯಾಕಳು? ನನಗೆ ಬೇಜಾರಾಗಿಲ್ಲ ನೋಡು. ಅದಕ್ಕೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈಶ್ವರ ಅಲ್ಲ ತೇರೆ ನಾ ಸಬಕೋ ಸನ್ಮತಿದ್ದೇ ಭಗವಾನ್. ಈಶ್ವರ ಅಲ್ಲ ತೇರೆ ನಾ ಸಬಕೋ ಸನ್ಮತಿದ್ದೇ ಭಗವಾನ್. ಕೊಲೆ? ಯಾರ್ ಕೊಲೆ? ನಮ್ಮ ಅಣ್ಣಕ್ ಕೊಂದು ಬಿಟ್ಟಿದ್ದಾರೆ ಸರ್. ಯಾವ ಪಾಪಿಗಳು ನಮ್ಮ ಅಣ್ಣಕ್ ಕೊಂದು ಬಿಟ್ಟಿದ್ದಾರೆ ಸರ್. ಸರ್, ನಿಮ್ ಕಾಲ ಪ್ರಕಾರ ಹಿಡ್ಕೋತೀರಿ ಸರ್. ನಮ್ಮ ಅಣ್ಣಕ್ ಕೊಂದವನ್ನ ಅವನ್ನ ಹಿಡ್ಕೊಡಿ ಸರ್. ಆ ನನ್ನ ಮಗ ನನ್ನ ಕೈಗೆ ಸಿಕ್ಕಿದ್ರೆ. ಏಯ್, ಇದನ್ನ ಸ್ಟೇಷನ್ನ ಹುಚ್ಚಾಸ್ಪತ್ರನ ಅಂತೀರಾ? ಅಂತೀರಾ ಸರ್? ಯಾಕೆ ಹೇಳಿ? ಕೊಲೆ ಅದು ನಿಮ್ಮಣ್ಣ ಅಲ್ಲ ತಾನೆ? ನಮ್ಮಣ್ಣ? ಹ ಸರ್, ನನಗೋಸ್ಕರ ತನ್ನ ಜೀವನ ತ್ಯಾಗ ಮಾಡಿ ತ್ಯಾಗ ಮಾಡ್ತೀವಿ ಸರ್. ಅವನು ಮೇಣದ ಬತ್ತಿ ತರ ತನ್ನನ್ನು ತಾನೇ ಸುಟ್ಕೊಂಡು ನನ್ನ ಜೀವನಕ್ಕೆ ಬೆಳಕು ಕೊಟ್ಟು ಪುಣ್ಯಾತ್ಮ ಸರ್. ಸರ್, ಅವ್ರಿಲ್ದೆ ಬದುಕೋ ಶಕ್ತಿ ನನಗಿಲ್ಲ ಸರ್, ನನಗಿಲ್ಲ. ಬರಿ ಸರ್, ಬರಿ ನೋಡಿ ಸರ್, ಇವನೇ ಸರ್ ನಮ್ಮಣ್ಣ. ಟೇಕ್ ದ ಸ್ನ್ಯಾಪ್ಸ್ ನೋಡಿ, ಆ ಶೂಟ್ ಆಗಿರೋ ಜಾಗದಲ್ಲಿ ಕರೆಕ್ಟ್ ಆಗಿ ಎಕ್ಸ್ಪೋಸ್ ಮಾಡ್ಬಿಡಿ. ಇವನು ಕಂಪ್ಲೇಂಟ್ ಕೊಟ್ಟು ಬಂದ ತಕ್ಷಣ ಕೊಲೆ ಆಗಿರೋದು ನೋಡಿದ್ರೆ ಆ ಕೊಲೆಗಾರ ಇಲ್ಲೇ ಎಲ್ಲೋ ಅಡಗಿರ್ಬೇಕು. ಕಮಾನ್, ಬ್ರಿಂಗ್ ದ ಡಾಗ್ಸ್. ಇಲ್ಲ ಸರ್, ಇಲ್ಲ, ನಿಮ್ಮಿಂದ ಕೊಲೆಗಾರನ ಹಿಡಿದಕ್ಕೆ ಸಾಧ್ಯನೇ ಇಲ್ಲ. ನಾಯಿಗಳನ್ನ ಕರೆಸ್ತೀರಾ? ಅದು ವಾಸನೆ ನೋಡಿ ಕೆರೆ ಹತ್ರ ಹೋಗುತ್ತೆ. ಕೊಲೆಗಾರ ನೀರಲ್ಲೆಲ್ಲ ತಪ್ಪಿಸ್ಕೊಂಡಿದ್ದಾನೆ, ನಾವು ಅವ್ನು ಹಿಡಿದ ಹಿಡ್ತೀವಿ, ಸಮಾಧಾನ ಮಾಡ್ಕೊಂಡು ನೀವು ನನ್ನ ಸಮಾಧಾನ ಮಾಡ್ತೀರಾ? ಅಷ್ಟರಲ್ಲಿ ನಮ್ಮ ಅಡ್ಡ ಆತ್ಮ ಸುಟ್ಟು ಬೂದಿ ಆಗೋಗುತ್ತೆ ಸರ್. ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ. ನಮ್ಮ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ನಾನು ಕೊಲೆಗಾರನ ಹಿಡಿದು ಸಾಯಿಸ್ಬೇಕು. ಅದು ಬದುಕಿದ್ರೆ ಸಾಧ್ಯ ಇಲ್ಲ ಸರ್. ಕೆರೆಗೆ ಬಿದ್ದು ಸತ್ತು ಯಾವಾಗ ಅವನು ಹಿಡಿತೀನಿ?
ನೀನ್ ಎಲ್ಲಿದ್ಯಾ? ಪೊಲೀಸ್ ಎಲ್ಲಿದ್ದಾನೆ ಬನ್ನಿ. ಮದ್ವೆ ಮನೆ ಅಂತ ಸ್ವಲ್ಪ ಜವಾಬ್ದಾರಿ ಇಲ್ಲ ಹುಡುಗರಿಗೆ. ನೋ ರಾಮ ಬರೋ ಇಲ್ಲಿ. ಏನ್ ಬದೆ? ಹೋಗಿ ಆ ಬಾಳೆಕಂದು ಮಾವಿನ ಸೊಪ್ಪು ಬಂದಿದ್ಯಾ ನೋಡ್ ಹೋಗು. ಹೋಗ್ ನೋಡ್ ಹೋಗ. ಏ ಪುಟ್ಟ ಬರೋ ಇಲ್ಲಿ, ಆ ಗ್ಯಾಸ್ ಅವ್ನು ಬಂದು ಕಾಯ್ತಾ ಇದ್ದಾನೆ, ಹೋಗಿ ಗ್ಯಾಸ್ ಇಳಿಸ್ಕೊ ಹೋಗು. ಹೋಗು. ಸರಿ ಬದೆ, ಸ್ವಲ್ಪ ಜವಾಬ್ದಾರಿ ಇಲ್ಲ ಅವ್ರಿಗೆ. ಏನ್ ಮನೆ ಇದು? ನೋಡ್ದ, ನಿನ್ ಕಪಾಳಕ್ಕೆ ಒಂದ್ ಏಟು ಹೊಡೆದ ತಕ್ಷಣ ನಿನ್ ಕಣ್ಣಲ್ಲಿ ಹ್ಯಾಂಗ್ ನೀರ್ ಬಂತು? ಅದೇ ನನ್ನ ಹೃದಯ ಕೊಡ್ಯಾಕ ಕೊಟ್ಟಿದ್ದಲ್ಲ, ನನ್ಗೆ ಹೇಗಾಗಿರ್ಬೇಕು? ಲೈ ಲೈ, ನಿನ್ನ ದೃಷ್ಟಿ ಲವ್ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಹುಡುಗ ನೋಡ ಕೆಂಪ್ ಕೆಂಪಿದ್ದಾನೆ, ಅವನ ನಂಬಿಸಿ ನೀನೇ ನನ್ನ ಸರ್ವಸ್ವ, ನೀನು ಬಿಟ್ರೆ ಬೇರೆ ಗತಿಲ್ಲ ಅಂತ ಅವನ ಕೈ ಬಿಟ್ಬಿಡೋದು. ಕಡೆಗೆ ಅಪ್ಪ ಅಮ್ಮ ಹೇಳಿದ್ರು ಅಂತ ಅವ್ರು ನೋಡಿದ ಹುಡುಗನ ಮದುವೆ ಮಾಡ್ಕೊಂಡು ಸುಖವಾಗಿರೋದು. ಇದನ್ನೆಲ್ಲ ನೋಡ್ತಾ ಅವನು ಬೀ ಬೀದಿ ಕುಡ್ಕೊಂಡು ಕೊನೆಗೆ ಒಂದಿನ ಪ್ರಾಣ ಬಿಡ್ತಾನೆ. ಲೇ ಲೇ, ನಿನ್ನಂತ ನಿನ್ನಂತ ಹುಡುಗಿರ್ನ ನಿನ್ನಂತ ಹುಡುಗಿನ ಏನ್ ಮಾಡ್ಬೇಕು ಗೊತ್ತಾ? ಕಂಡು ಕಂಡು ಕಡೆ ಕಂಡು ಕಂಡು ಕಡೆ ಬ್ಲಾಸ್ಟ್ ಮಾಡಾಕ್ಬೇಕು. ದಡ್ಡಿ ಲೇ, ನೀನ್ ಬೇಕಾದ್ರೆ ನನ್ ಬಿಟ್ಟು ಬದುಕ್ತೀಯ, ಆದ್ರೆ ನೀನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಕಣೆ. ನೀನು ನನ್ ಪಾಲಿನ ದೇವತೆ, ನನ್ ಪಾಲಿನ ಕಣ್ಣು. ಇಷ್ಟಕ್ಕೆಲ್ಲ ನೀನು ಕುದುಕಿ ತಾಳಿ ಅಂತ ಒಂದಿದ್ದಿದ್ರೆ ಇದೆಲ್ಲ ನಡೀತಾ ಇರಲಿಲ್ಲ. ನನ್ ಕೈ ಕೊಡ್ತಾ ಇದ್ದೀರಾ? ಕಟ್ಕೋ. ಏನು? ನಾನು ಕಟ್ಕೊಳ್ಳೋದಾ? ಹೌದು, ಗಂಡು ಹೆಣ್ಣಿಗೆ ತಾಳಿ ಕಟ್ಟೋ ಅನ್ನೋ ಸಂಪ್ರದಾಯ ಇವತ್ತು ಈ ಕ್ಷಣ ನನ್ನಿಂದ ಬದಲಾಗ್ಬೇಕು. ತಾಳಿ ಕಟ್ಟಿದ್ರೆ ಮಾತ್ರ ಗಂಡ ಹೆಣ್ತಿರೋ ಅನ್ನೋದು ತಪ್ಪು. ಮನಸ್ಸು 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 ಒಂದಾಗ್ಬೇಕು. ಹಾ, ಇವತ್ತು ನಾವು ಮದುವೆ ಆಗ್ತಿರೋ ಸಂಪ್ರದಾಯ ಮುಂದಿನ ಪೀಳಿಗೆಗೆ ನಾದಿ ಹಾಕ್ಬೇಕು. ಕಟ್ಕೋ ತಾಳಿನ, ಕಟ್ಕೋ.
ಯೋಚನೆ ಮಾಡ್ಬೇಡ ಇವ್ರು, ಮೇಲೆ ಬೈದನಲ್ಲ ಏನೋ ದಾರಿ ತೋರಿಸ್ತಾನೆ, ಎದುರ್ಕೋಬೇಡ ಇರ. ಹಲೋ ಹಲೋ ಮಿಸ್ಟರ್ ಸರ್, ಕಾರು ಕೆಟ್ಟೋಗಿದೆ, ಇಲ್ಲಿ ಹತ್ರದಲ್ಲಿ ಯಾರಾದ್ರೂ ಮೆಕ್ಯಾನಿಕ್ ಸಿಗ್ತಾರಾ? ಈ ಕಾರ್ಡಲ್ಲಿ ಕಾರ್ ಏನು, ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಕೆಟ್ಟೋದ್ರು ರಿಪೇರಿ ಮಾಡೋನು ನಾನೇ. ಈ ಡ್ರೆಸ್ ನೋಡಿ ತಪ್ಪು ತಿಳ್ಕೋಬೇಡಿ. ಆ ಕಾರು ನಿಮ್ದೇನಾ? ದಸ್ ಗ್ಯಾರ ಕ ಸ್ಪ್ಯಾನರ್ ಸರ್. ಇವಳು ನನ್ನ ಹೆಂಡತಿ, ದಸ್ ಗ್ಯಾರ ಸ್ಪ್ಯಾನರ್ ಗಾಡಿ ಇದರ್. ಹೆಂಡತಿ ಗಾಡಿ ಇದರ್. ಪಗಳೆ ತಗೊಳೆ. ಓಹೋ ನಮಸ್ಕಾರ. ಕೆಟ್ಟದನ್ನ ಯೋಚನೆ ಮಾಡಿದ್ರೆ ಯಾವಾಗ್ಲೂ ಕೆಟ್ಟ ಕನ್ಸೆ ಬೀಳೋದು. ಮೇರಾ ದಸ್ ಗ್ಯಾರ ಕ ಸ್ಪ್ಯಾನರ್, ಆಪ್ಕಾ ಗಾಡಿ ರೆಡಿ ಹೈ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ನೋ ಪ್ರಾಬ್ಲಮ್ ಸರ್. ಈಗ ನಾವು ಊಟಿಗೆ ಹೋಗ್ತಾ ಇದೀವಿ. ನೋಥಿಂಗ್ ಪ್ರಾಬ್ಲಮ್. ಯು ಹನಿಮೂನ್ಗೆ? ಊಟಿ ಹನಿಮೂನ್. ಐ ಗಾಟ್ ಇಟ್. ನ್ಯೂ ಕಪಲ್ ನಾ? ಏ ಲುಕ್ ಮ್ಯಾನ್, ಹನಿಮೂನ್ಗೋಸ್ಕರ ಊಟಿವರೆಗೂ ಯಾವಾಗ ಹೋಗ್ಬೇಕು? ನನ್ನ ಫ್ರೆಂಡ್ ಸ್ಟೇಟ್ ಇಲ್ಲೇ 3 kilometers ಇದೆ. ಐ ವಿಲ್ ಅರೇಂಜ್ ಇಟ್, ಐ ವಿಲ್ ಅರೇಂಜ್ ಇಟ್. ಪ್ಲೀಸ್ ಫಾಲೋ ಮೀ ಸರ್. ಕಮ್ ಆನ್ ಸರ್, ಎಲ್ಲಿದೆ ಸರ್? ಫಾಲೋ ಮೀ ಸರ್. ನಿಮ್ಮ ತಸ್ಕರ ಸ್ಪ್ಯಾನರ್ ಹೇಗೆ? ಫಾಲೋ ಮೀ ಸರ್. ಹನಿಮೂನ್ ಎಸ್ಟೇಟ್ ಎಲ್ಲಿದೆ ಹೇಳಿ. ಫಾಲೋ ಮೀ. ಒಳ್ಳೆ ವಿಚಿತ್ರ ಮನುಷ್ಯ, ಸ್ವಲ್ಪ ಲೂಸ್ ಅಂತ ಕಾಣುತ್ತೆ. ಸ್ಪ್ಯಾನರ್ ತಗೊಂಡು ಟೈಟ್ ಮಾಡಿದ್ರೆ ಎಲ್ಲ ಸರ್ ಹೋಗುತ್ತೆ. ಬಾ. ಚುಮ ಚುಮ ಚುಂಗಾರಿ, ಚುಮ 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 ಚುಂಗಾರಿ, ಹರ
ಕರೆಯದ ಮರುಭೂಮಿ ತುಂಬಾ ಹುಣ್ಣಿಮೆ ಹೊಂಗೊಳ್ಳಿ ಮಸುರನ್ನ ಕಾರ್ಯಲ್ಲ ನಾ ಶಿಕಾರಿ ಮಸುರನ್ನ ಕಾರ್ಯಲ್ಲ ನಾ ಶಿಕಾರಿ ಲಂಬಡ ಲಂಬಡ ಚಳಿಯಲ್ಲಿ ಮನಸಲಿಸಿಲ್ಲ ಬಿಸಿ ಬಿಸಿ ಉಸಿರಲ್ಲಿ ಗುಸುಗುಸು ತಂದಾನ ನಿದಿರೆಯ ಸುಳಿವಿಲ್ಲ ಹಸಿವಿನ ಹಂಗಿಲ್ಲ ಪ್ರೀತಿಗೆ ಕೊನೆಯಿಲ್ಲ ಹಾಡಿಗೆ ತಡೆಯಿಲ್ಲ ಮಥುರನ್ನ ಕರಿಲಲ್ಲನ ಶಿಕಾರಿ ಮಥುರನ್ನ ಕರಿಲಲ್ಲನ ಶಿಕಾರಿ ಲಂಬಡ ಲವ್ ಲಂಬಡ ನಗುವನ್ನ ಕರಿ ಸುಖದ ಸುಪರ್ರಿ ನಗುವನ್ನ ಕರಿ ಸುಖದ ಸುಪರ್ರಿ ಲಂಬಡ ಲವ್ ಲಂಬಡ ಚಿಮ ಚಿಮ ಚುಂಗಾರಿ ಚಿಮ 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 ಚುಂಗಾರಿ ಹರೆಯದ ಮರುಭೂಮಿ ತುಂಬಾ ಹುಣ್ಣಿಮೆ ಹೊಂಗೊಳ್ಳಿ ಚಿಮ ಚಿಮ ಚುಂಗಾರಿ ಚಿಮ 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 ಚುಂಗಾರಿ ಹರೆಯದ ಮರುಭೂಮಿ ತುಂಬಾ ಹುಣ್ಣಿಮೆ ಹೊಂಗೊಳ್ಳಿ ಮಥುರನ್ನ ಕರಿಲಲ್ಲನ ಶಿಕಾರಿ ಮಥುರನ್ನ ಕರಿಲಲ್ಲನ ಶಿಕಾರಿ ಲಂಬಡ ಲವ್ ಲಂಬಡ ವಯಸ್ಸು ತೊಟ್ಟಿದೆ ಹೊಸದಿರಿಸು ದಿರಿಸು ಮಾಸ ಮುನ್ನ ನನಸು ಮಾಡ ಕನಸು ಪ್ರೇಮ ಈ ಪ್ರೇಮ ಆಗಿದೆ ಹಂಗಮ್ಮ ಯಾವುದು ಹೊಸ ಮಥುರನ್ನ ಕರಿಲಲ್ಲನ ಶಿಕಾರಿ ಮಥುರನ್ನ ಕರಿಲಲ್ಲನ ಶಿಕಾರಿ ಲಂಬಡ ಲವ್ ಲಂಬಡ ನಗುವನ್ನ ಕಾರಿ ಸುಖದ ಸುಪರ್ರಿ ನಗುವನ್ನ ಕಾರಿ ಸುಖದ ಸುಪರ್ರಿ ಲಂಬಡ ಲವ್ ಲಂಬಡ ಚಿಮ ಚಿಮ ಚುಂಗಾರಿ ಚಿಮ 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 ಚುಂಗಾರಿ ಹರೆಯದ ಮರುಭೂಮಿ ತುಂಬಾ ಹುಣ್ಣಿಮೆ ಹೊಂಗೊಳ್ಳಿ ಚಿಮ ಚಿಮ ಚುಂಗಾರಿ ಚಿಮ 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 ಚುಂಗಾರಿ ಹರೆಯದ ಮರುಭೂಮಿ ತುಂಬಾ ಹುಣ್ಣಿಮೆ ಹೊಂಗೊಳ್ಳಿ ಮಥುರನ್ನ ಕರಿಲಲ್ಲನ ಶಿಕಾರಿ ಮಥುರನ್ನ ಕರಿಲಲ್ಲನ ಶಿಕಾರಿ ಲಂಬಡ ಲವ್ ಲಂಬಡ ನೆನ್ನೆ ರಾತ್ರಿ ಊಟ ಮಾಡಿದ ತಕ್ಷಣ ಯಾಕ್ರಿ ಹಾಗೆ ಮಲ್ಕೊಂಡ್ಬಿಟ್ರಿ? ನಾವು ಬಂದಿರೋದು ಮಲ್ಕೊಳ್ಳೋಕೋ ಅಥವಾ ಹನಿಮೂನ್ಗೋ? ಐ ವೆರಿ ಸಾರಿ ಡಿಯರ್, ಅದೇನೋ ಗೊತ್ತಿಲ್ಲ ಕಣೆ, ನೆನ್ನೆ ರಾತ್ರಿ ಊಟ ಮಾಡಿದ ತಕ್ಷಣ ಒಂಥರ ಡ್ರೋಸಿನ ಶುರು ಆಗೋಯ್ತು. ಒಂದು ರಾತ್ರಿ ಹೋದ್ರೆ ಏನಂತೆ, ಇನ್ನು ಎಷ್ಟೋ ರಾತ್ರಿಗಳು ನಮಗೋಸ್ಕರ ಕಾದಿದೆಯಲ್ಲ. ಚೇರ್ ಅಪ್. ಅದ್ ಸರಿ, ನಾವು ಓಡ್ ಬಂದಿರೋ ವಿಷಯ ಇಷ್ಟೊತ್ತಿಗೆ ಮನೆಗೆ ಗೊತ್ತಾಗಿ ಏನಾಗಿರ್ಬೋದೇನೋ ಅಂತ ಜ್ಞಾಪಿಸ್ಕೊಂಡ್ರೆ ಭಯ ಆಗತ್ತೆ. ನೋಡೆ, ಗೋಡೆ ಮೇಲೆ ಹೊಸ ಬಣ್ಣ ಬಳದ್ಮೇಲೆ ಹಳೆ ಬಣ್ಣ ಹೇಗಿತ್ತು ಅಂತ ಕಲ್ಪನೆ ಮಾಡ್ಕೊಳ್ಳೋದಿದ್ಯಲ್ಲ, ಹಾಗಿದೆ ನೀನ್ ಕೇಳೋದು? ನೋಡು, ನೀನೇ ಹೇಳದಲ್ಲ ನಾವು ಬಂದ್ರೆ ಯಾತಕ್ಕೋಸ್ಕರ? ಹನಿಮೂನ್ಗೋಸ್ಕರ. ಚೇರ್ ಅಪ್, ಕಮ್ ಆನ್. ಎಷ್ಟು ಸುತ್ತ ಕೊಳೆನೋ.
ನೋಡ್ದೆ 24 ಗಂಟಿನ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ದೆ ಏನ್ ಕೆಲ್ಸ? ಹಂಗಲ್ಲ ಸಾರ್, ಕಣ್ಣು ಮುಚ್ಚಿರೋ ಹಿಂದೆ ಕರುಣಾಜನಕದ ಕಥೆನೇ ಇದೆ. ಏಯ್ ಕುಳ್ಳ, ಸುಮ್ಮನಿದ್ರು ಸರಿ, ಇಲ್ಲಾಂದ್ರೆ? ಇಲ್ಲಾಂದ್ರೆ ಏನ್ ಮಾಡ್ತೀರಾ? ನಲ್ಲಿಂದ ಓಡಿದ್ರೆ ನೀವ್ ಹೆಂಗ್ ಹಿಡಿದಿರಾ? ನಿನ್ ಹಿಡಿಬೇಕು ಅಂದ್ರೆ ಕಣ್ಣು ಬಿಡ್ಬೇಕು, ಕಣ್ಣು ಬಿಟ್ರೆ ಕನ್ಸು ಬಿಡುತ್ತೆ. ಇದು ನನ್ನ ಕರ್ಮ. ಕಣ್ಣು ಮುಚ್ಚಿದ್ರೆ ಕನಸು ಬಿಡೋದು ಸಹಜ, ಕಣ್ಣು ಬಿಟ್ರೆ ಕನಸು ಬಿಡುತ್ತೆ ಅಂತಾನಲ್ಲ, ಇದೇನೆ ವಿಚಿತ್ರ? ಆದ್ರೂ ಸತ್ಯ ಸಾ. ಗುರು, ಜೂಲಿಯಟ್, ಲೈಲಾ, ಮಜ್ನು, ಈ ಸೆಕ್ಸಿ ನಗುನ ನಗೋದಿಕ್ಕೆ ಬಹುಶಃ ಪ್ರಯತ್ನ ಪಟ್ಟು ಸೋತಿರ್ಬೋದು. ಹೌದಾ? ಇಂಥ ಅದ್ಭುತ ನಗುನ ಒಂದೇ ಒಂದ್ಸಾರಿ ಕಣ್ಬಿಟ್ಟು ನೋಡುಗ್ರು. ಅಯ್ಯೋ, ಟೈಟಾನಿಕ್ ಹೀರೋಯಿನ್ನ ನೋಡಿದಷ್ಟು ಸಂತೋಷ ಆಗುತ್ತೆ. ಅಯ್ಯಯ್ಯೋ, ಅಯ್ಯೋ ಅಯ್ಯೋ, ಸುಮ್ಮನಿರೋ, ನನ್ ಕೆಣಕ್ ಬೇಡ. ಗುರು, ಈ ನಗುನೆ ಜಗತ್ತಿನ 8ನೇ ಅದ್ಭುತ. ಗುರು, ಒಂದೇ ಒಂದ್ಸರಿ ನೋಡ್ಗುರು. ಹಾಗಾದ್ರೆ ನೋಡೇ ಬಿಡ್ಲ? ನೋಡ್ಬಿಡ್ಗುರು, ನೋಡೇ ಬಿಡ್ಲ, ಖಂಡಿತ ನೋಡ್ಬಿಡ್ಗುರು. ಬದ್ನೆಕಾಯಿ 3 ರೂಪಾಯಿ, ಆಲೂಗಡ್ಡೆ. ಏ, ಅಂಟ್ಕೊಂತ ಇದೆಯಲ್ಲ. ಏನ್ ಸಮಯ, ಹೆಂಗಿದೆ ರಾಜಕೀಯ? ಅಯ್ಯಾ, ಅದನ್ನ ಮಾತಾಡಿ ಬಾಯಿ ಹೊಲ್ಸ್ ಮಾಡ್ಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದು ಒಳ್ಳೇದು. ಅಪ್ಪನ ಗುಟ್ಟಿದ್ ಮಾತಾಡಿದ್ರಿ. ನಮ್ಮ ದೇಶದ ಭವಿಷ್ಯ ಇರೋದು ನಮ್ಮ ರಾಜಕೀಯದ ಕೈಲಲ್ವಾ ಸರ್? ರೇ, ಹೊಟ್ಟೆಗೆ ಅನ್ನ ತಿನ್ನೋ ಬಾಯಲ್ಲಿ ಇನ್ನೇನೋ ತಿನ್ನೋ ಮಾತು ಯಾಕ್ರಿ? ಹೆಂಗಪ್ಪ ಬಳ್ಳೇಣ್ಣ? 150. 150 ಅಷ್ಟು ಹೇಳಕ್ಕಾಗತ್ತಾ? 150 ಪೈಸೆ. ಹಾ, ಒಂದು ಕೊಡು, ಕಿತ್ಕೊಳ್ಳಿ. ನಾವೇ ಕಿತ್ಕೋಬೇಕಾ? ಆನಂದವಾಗಿ. ಹಾ, ಬನ್ನಿದೆ, ನನ್ನ ಫೇವ್ರೇಟ್ ಫುಡ್. ಎಷ್ಟದು? 150. ಅಷ್ಟು ಹೇಳಕ್ಕಾಗತ್ತಾ? 1.5 ರೂಪಾಯಿ. ಹಂಗಾರೆ ಒಂದು ಕೊಡು. ತಗೊಳ್ಳಿ. ಅರೆ, ಟೀ ಬೇರೆ ಕಾಯಿಸ್ತಾ ಇದೀಯಾ? ನೆನ್ನೆಯಿಂದ ಕಾಯಿಸ್ತಾ ಇದ್ದೀನಿ. ಹಂಗಾರೆ ಅದೊಂದು ಕೊಡು. ಒಳ್ಳೇದಾಯ್ತು. ಬಾಳೆಹಣ್ಣು, ಟೀ, ಬನ್ನು ಚೆನ್ನಾಗಿರುತ್ತ ಸರ್? ಇದನ್ನೇನಾದ್ರೂ ನಾನು ತಿಂದ್ರೆ ನಿನಗೆ ಉರಿ ಆಗುತ್ತಾ ಅಥವಾ ಬೇಜಾರಾಗುತ್ತಾ? ಹೊಟ್ಟೆ ಉರಿ ಮಾತಿಗೆ ನನಗೇನು ಬೇಜಾರಿಲ್ಲ ಸರ್. ಮುಚ್ಕೊಂಡು ನಿಂತ್ಕೊಳ್ಳಯ್ಯ, ಅಂಗಡಿ ಬರೋ ಗಿರಾಕಿನೆಲ್ಲ ಹಾಳ್ ಮಾಡ್ತಾನೆ. ಮೊದ್ಲೇ ಹೇಳಿದ್ರೆ ಸುಮ್ಮನೆ ನಿಂತ್ಕೊತಿದ್ನ? ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ, ಮುಚ್ಕೊಳ್ಳಿ ನಿಮ್ದು. ತಗೊಳ್ಳಿ. ಇದೇನಣ್ಣ? ಯಾವ್ದಣ್ಣ ಇದು? ಯಾಕೋ ತಿನ್ನ ಮೂಡೆಲ್ಲ ಅವತ್ತು. ಅದಿರ್ಲಿ, ಬಹಳ ದಿನದಿಂದ ನಿಮ್ಮನ್ನ ಒಂದ್ ಕೇಳ್ಬೇಕು ಅಂತ. ಏನು? ನೀವೆಲ್ಲಿ ಕೆಲಸ ಮಾಡೋದು? ಲೆದರ್ ಫ್ಯಾಕ್ಟ್ರಿಯಲ್ಲಿ ನಮ್ಮ ಬ್ರದರ್ ಜೊತೆ ಪಾರ್ಟ್ನರ್ ಆಗಿದ್ದೀನಿ. ಲೆದರ್ ಬ್ರದರ್? ಅದ್ರ ಬಗ್ಗೆ ಡೋಂಟ್ ಬದರ್. ತುಂಬಾ ಥ್ಯಾಂಕ್ಸ್. ಬರ್ಲ ಕಾಸು ಕೊಟ್ನಲ್ಲ. ಯಾವಾಗ? ಅಯ್ಯೋ ರಾಬ, ಬಾಳೆಹಣ್ಣು ಬನ್ನು 3 ರೂಪಾಯಿ ತಾನೆ? ಹೌದೌದು. ಟೀ ಎಷ್ಟು? 3 ರೂಪಾಯಿ. 100 ಅಲ್ಲ, 3. ನಾನು ವಾಪಸ್ ಕೊಟ್ಟನಲ್ಲ ಬಾಳೆಹಣ್ಣು ಬನ್ನು, ಅದು 3 ರೂಪಾಯಿ ತಾನೆ? ಹೌದು. ನಿನ್ ಟೀ ದುಡ್ಡು ಕೊಟ್ಟಂಗಾಯ್ತಲ್ಲ. ಅದೆಂಗೆ? ನಿನ್ ಟೀ ರೇಟು 3 ರೂಪಾಯಿ, ನನ್ ಬಾಳೆಹಣ್ಣು ಬನ್ನು ರೇಟು 3 ರೂಪಾಯಿ. ಅಲ್ಲಿಗೆ ಸೋರಾಯ್ತಲ್ಲ. ಬಾಳೆಹಣ್ಣು ಬನ್ನು ನಂದಲ್ವಣ್ಣ. ಯಾವನಿಲ್ಲ ಅಂತ ಹೇಳಿದ್ದು ಸರ್? ಬನ್ನು ಬಾಳೆನು 3 ರೂಪಾಯಿ ಸರ್. ನಿನ್ ಟೀ ದುಡ್ಡು ಎಷ್ಟು? 3. 3 ರೂಪಾಯಿ ಅಲ್ವಾ? ಬನ್ನು ಬಾಳೆನ ದುಡ್ಡು 3 ರೂಪಾಯಿ ವಾಪಸ್ ಕೊಟ್ಬಿಟ್ನಲ್ಲ ಸರ್. ಟೀ ದುಡ್ಡು? ಅಯ್ಯೋ, ದಾಂದಿ ದಿಂದಿಕೆ ದಿಂದಿ ದಾನ್ಕೆ ಸ್ವಲ್ಪ ಹಿಂದೆ ಕದೆ. ಅಲ್ಲ ಸರ್, ಬನ್ನು ಬಾಳೆನು 3 ರೂಪಾಯಿ. ಟೀ ಟಿ ಅದ್ರ ದಿದಿಕೆ ಇದ್ರ ದಾದಿಕೆ 2, 3, 6, 6, 3, 18, 18, 3, 74, 74, 24, 3, 4. ಸಾಕು ಸಾಕು, ನನ್ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಸರ್. ನಿಮ್ ಎಕ್ಕಡ ತಗೊಂಡು ನನಗೆ ಬುದ್ಧಿ ಬರೋ ತನಕ ಹೊಡೆದು ಬಿಡ್ತಾರೆ. ಯಾಕೆ? ಅಲ್ಲ ಸರ್, ಇಷ್ಟೆಲ್ಲ ಬುದ್ಧಿ ಇದೆಯಲ್ಲ ನಿಮಗೆ, ಹೊಟ್ಟೆಗೆ ಏನ್ ತಿಂತೀರಾ? ಅದು ನೀನ್ ತಿನ್ನೋದನ್ನ ನಾನು ತಿಂತೀನಲ್ಲ. ಏನ್ ಸರ್ ನೀವು ಸರ್, ಸತ್ಯನ ಸತ್ಯ ಅರಿಂಚಂದ್ರು ತಲೆಮಲ್ ಹೊಡೆದಾಗ ಹೇಳ್ತೀರಾ ಸರ್ ನೀವು? ಏ, ನನ್ನ ಏನು ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿಲ್ಲ. ಯಾರು ಅನ್ಕೊಂಡೆ? ಯಾರು ಸರ್? ಸತ್ಯ ಹರಿಶ್ಚಂದ್ರನ ಅಪ್ಪನ ಮಗನ ತಂಗಿಯ ಗಂಡನ ಮೊಮ್ಮಗಳ ತಮ್ಮನ ಮಗ ಕಣೆಯ ನಾನು. ಬಾರಿ ದೊಡ್ಡದ ಸರ್ ನಿಮ್ದು. ಏನು ವಂಶ? ನಿಮ್ ತಲೆನೂ ಅಷ್ಟು ದೊಡ್ಡದಾಗಿದೆ ಬಿಡಿ. ನನಗೊಂದು ಐಡಿಯಾ ಕೊಡ್ಬೇಕಲ್ಲ. ಕೊಡಂತ ಅದಕ್ಕೇನು? ಅಲ್ಲ, ನಮ್ಮ ಮನೆ ಪಕ್ಕದಲ್ಲಿ ಒಂದು ಆಂಟಿ ಇದೆ, ಅದು ಊರ್ನವ್ರಿಗೆಲ್ಲ ಲೈನ್ ಹೊಡಿಯುತ್ತೆ, ನನಗ್ ಮಾತ್ರ ಹೊಡಿಯಲ್ಲ. ಏನು ಮಾಡಿದ್ರೆ ಒಳಗಾಕೋಬಹುದು. ಇಷ್ಟೇನಾ? ಅಷ್ಟೇ, ಏನಿಲ್ಲ. ಮೈಸೂರು ಮಲ್ಲಿಗೆ, ಮೈಸೂರು ಪಾಕು ಕೊಟ್ಬಿಟ್ರೆ ಸಾಕು. ಡೀಲೆ ಕೊಟ್ಬಿಟ್ರೆ ಸಾಕ? ಅಷ್ಟೇ, ಇವತ್ತ ಡೀಲ್ ಮಾಡ್ಬಿಡ್ಲಾ? ಮಾಡ್ಬಿಡ್ಬೋದು. ಗುರುವೇ ಆಶೀರ್ವಾದ ಮಾಡು. ತಟಾಸ್ತು ಡೀಲ್ ಡೀಲ್ ಮಾಡಕ್ ಹೋಗ್ಬಿಟ್ಟಿರ್ಬೇಕು. ಮೈಸೂರು
ಮೈಸೂರ್ ಪಾಕು ಮಲ್ಲಿಗೆ ಹೂವ ಆಂಟಿದ್ರೆ ತುಂಬಾ ಇಷ್ಟ ಅಂತೆ. ಯಾಕೆ ಮೈಸೂರ್ ಪಾಕು ಬಾಯಿಗೆ ರುಚಿ, ಇನ್ ಮಲ್ಲಿಗೆ ಹೂ? ನಿನ್ನ ಮದ್ವೆ ಆಗಿಲ್ಲಲ್ಲ? ನಮ್ಮ ಅಪ್ಪನಿಗೆ ಆಗಿಲ್ಲ. ಮತ್ತೆ ನೀನ್ ಹೆಂಗ್ ಉಡ್ದೆ? ಹಿಂಗೆ. ಮತ್ತೆ ಮೈಸೂರ್ ಪಾಕು ಮಲ್ಲಿಗೆ ಹೂವು ವಿಷಯ ನಿನ್ಗೆ ಹೆಂಗ್ ಗೊತ್ತಾಯ್ತು? ನಿನ್ ಗಂಡ ಹೇಳ್ದ? ಹೆಂಗೆ? ಅದು ಒಂದ್ ಆಂಟಿ ಸೂಪರ್ ಆಗಿದ್ದಾಳೆ, ಅವಳ ಹೆಂಗ್ ಪಟಗಿಸಿದ್ದು ಅಂತ ಐಡಿಯಾ ಕೇಳಿದೆ. ಈ ಐಡಿಯಾ ಕೊಟ್ಟ ತಂದೆ ಸೆಟ್ ಆಗೋಯ್ತು. ನನ್ನ ಗಂಡ ಏನಾದ್ರು ಬಂದ್ಬಿಟ್ರೆ? ನಿನ್ ಗಂಡ ಬಂದ್ರು ನನ್ಗೇನು ಮಾಡಕ್ಕಾಗಲ್ಲ. ಏನ್ ಮಾಡ್ತಿ ಚಿನ್ನ? ಬಂದ ತಕ್ಷಣ ಓಡೋಗ್ಬಿಡ್ತೀನಿ. ಇಂತ ಮಾತಾಡಕ್ ನಾಚಿಕೆ ಆಗಲ್ಲ? ನಾಚಿಕೆ ಪಟ್ಬಿಟ್ರೆ ಈ ತರ ಸಮಾಚಾರಗಳೆಲ್ಲ ಹೆಂಗೆ? ಐಡಿಯಾ ತಗೊಂಡು ನನ್ನ ಹೆಂಡ್ತಿಗೆನೆ ನೋಡು ನೋಡು ಬಲ್ಲಿ ಬಲ್ಲಿ ಕಮ್ ಸ್ಟ್ಯಾಂಡ್ ಯೋರ್ ನೋಡು, ಬ್ಯಾಕ್ಗ್ರೌಂಡ್ ತುಂಬಾ ಚೆನ್ನಾಗಿದೆ. ಜಸ್ಟ್ ವೈಟ್ ಓಕೆ. ವಾವ್. ಹಲೋ ಯಂಗ್ ಮ್ಯಾನ್. ಮಿಸ್ಟರ್ ರಾಹುಲ್. ಓ, ವಾಟ್ ಕ್ಯಾನ್ ಐ ಡೂ? ಏನೂ ಇಲ್ಲ. ಈ ನನ್ನ ಅಂದವಾದ ಮೈಮಾಟನ ಈ ಸುಂದರವಾದ ನಿಮ್ಮ ಕ್ಯಾಮ್ರಾದಲ್ಲಿ ಒಂದೇ ಒಂದು ಸಾರಿ ಸೆರೆ ಹಿಡಿತೀರಾ? ವೈ ನಾಟ್? ಏನ್ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡ್ತಾ ಇಲ್ಲ, ಫೋಕಸ್ ಫೋಕಸ್ ಮಾಡ್ತಾ ಇದ್ದೀನಿ. ನೀವು ಮಾಡೋ ಫೋಕಸ್ಗೆ ಈ ಪೋಸ್ ಸಾಕ. ವಾವ್, ಬ್ಯೂಟಿಫುಲ್. ಆಗಿರ 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 ಮಿಸ್ ಮಾಲಿಕ್ ಓಕೆ. ವೈ ಜಸ್ಟ್ ವೇಟ್. Wait, wait, wait. Be smiling, okay? Wow, what a lovely smiling. Profile, profile. Arey, bhai. ನಮ್ದುಗೆ ನಮ್ದು ಹೆಂಡತಿಗೆ ಕಣ್ಣಿಂದು ರಪ್ಪೆದು ತರ ಜೋಪಾನಗೆ ಮಾಡಿದೆ. ನಿಮ್ದು ನೋಡಿದ್ರೆ ನಮ್ದು ಪರ್ಮಿಷನ್ ಇಲ್ಲದೆ ಫೋಟೋಗೆ ತೆಗಿತದೆ. ಅವರೇನು ತೆಗಿಯೋಕ್ ಬರ್ಲಿಲ್ಲ, ನಾನೇ ರಿಕ್ವೆಸ್ಟ್ ಮಾಡ್ಕೊಂಡೆ ಅಲ್ವಾ? ಅಯ್ಯೋ ಅಯ್ಯೋ, ನಕ್ಕೋ ನಕ್ಕೋ. ನಿಮ್ದುಗೆ ಇವ್ರದ್ದು ಫೋಟೋಗೆ ತೆಗೆದು ಎಲ್ಲರದು ಕಣ್ಣಿಂದು ದಿಷ್ಟು ನಿಂದು ಮೇಲೆ ಬಿದ್ದು ಜ್ವರಾಗೆ ಬಂದ್ಬಿಟ್ರೆ ನಂದುಗೆ ಬಡ ಮನ್ಸು ಬೇಜಾರಿಗೆ ಆಗ್ತದೆ. ಕಾಲ ಕೆಟ್ಟದ್ದು ಇದೆ. ಚಲೋ ಚಲೋ. ಅರೆ ಚಲೋ ಚಲೋ. ಹಲೋ, ನಾನ್ ಪಕ್ಕದಲ್ಲಿ ಇದ್ದೀನಿ ಅನ್ನೋದನ್ನ ಮರ್ತು ಬಿಟ್ರ? ನೋಡಿ, ಭಗವಂತ ಕಣ್ ಕೊಟ್ಟಿರೋದು ಸೌಂದರ್ಯ ನೋಡಿ ಸವಿಯೋದಕ್ಕೆ. ಹಾ ಹಾ ಹಾ, ಹರೆ ಕತೆ ಸಾಕು. ಇನ್ನೇನು ರಸಿಕತೆ ಬೇಕಾ? ಒಂಟಿಯಾಗಿರೋ ರಗಣಿ, ಆ
ವಯಸ್ಸಿಗೆ ಬಂದ ಹೆಣ್ಣು ಜಂಟಿ ಇಲ್ಲ ಒಂಟಿಯಾಗಿ ಬಂದ್ರೆ ಇಂಥ ಫೋಟೋಟಿಗಳು ಕಡ ಜಾಸ್ತಿ ಅನ್ನೋ ಗಾದೆ ಕೇಳಿಲ್ವಾ? ಹೊರಗಡೆ ಯಾರು ಹೇಳ್ಕೊಳಕ್ಕೂ ಆಗ್ತದೆ, ಮನಸ್ಸಲ್ಲಿ ನುಂಗೋಕ್ಕೂ ಆಗ್ತದೆ, ಚಿಂತೆ ಅನ್ನೋ ಚಿತೆಯಲ್ಲಿ ಬೈತಾ ಇದ್ರೆ ಅಂತ ಕಾಣುತ್ತೆ. ಜೀವನ ಅನ್ನೋ ಸಂತೆಯಲ್ಲಿ ಚಿಂತೆಗಳು ನೂರಾರಲ್ವಾ? ಅಂತ ಚಿಂತೆಗಳನ್ನ ಬದಿಗಿಟ್ಟು ಬದುಕೋದು ಒಳ್ಳೇದಲ್ವಾ? ಅಂದುಕೊಂಡಿದ್ದಾಗದೇ ಇದ್ದಾಗ ಅದಾದ್ರೂ ಪ್ರಯೋಜನ ಇಲ್ದಾಗ? ಡೋಂಟ್ ವರಿ, ನೀವು ಹೂ ಅಂದ್ರೆ ನಿಮ್ಮೆಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗೋ ಸೊಲ್ಯೂಷನ್ ನಾನು ಕೊಡ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಯಾರಾದ್ರೂ ನೋಡಿದ್ರೆ? ಯಾರು ನೋಡಿಲ್ಲ ಅಂದ್ರೆ ಹಾ.
ಚಪಳ್ಳಿ ಟೂವಿ ಟುವಿ ಟೂವಿ ಟುವಿ ಹೂವ ಗಂಧ ಗಂಧಮ ತುವಿ ಟುವಿ ಚಂದ ಗಾತಿ ಸಂಭ್ರಮ ಹೆಣ್ಣೊಂದು ಚೈತ್ರ ಟುವಿ ಟುವಿ ಆ ಚೈತ್ರ ಗಾನ ಟುವಿ ಟುವಿ ಹೆಣ್ಣೊಂದು ಚೈತ್ರ ಟುವಿ ಟುವಿ ಆ ಚೈತ್ರ ಗಾನ ಟುವಿ 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 ಸುಳಿಯಲ್ಲಿ ಈಜಾಟ ಆಡಿದ್ರೆ ಸೋಲು ನಿನಗೆ ಹೆಣ್ಣೆ ಸೋಲು ನಿನಗೆ ಅನ್ನೋ ಹಾಡನ್ನ ನೀನು ಕೇಳಿರ್ಬೇಕಲ್ಲ. ಅದರ ಅರ್ಥ? ಅರ್ಥ ಅರ್ಥ ಹೇಳ್ಕೊಂಡಿರೋ ಅಷ್ಟು ಟೈಮ್ ಇಲ್ಲ ನನಗೆ. ಐ ಮೀನ್ ಹೆಣ್ಣು ಹೆಣ್ಣು ಸುಖ ಕೊಟ್ರೆ ಸುಖಕ್ಕೆ ಸುಂಕ ಕೊಟ್ಟು ನಡುನೀರಲ್ಲಿ ಕೈಬಿಟ್ಟು ಹೋಗೋ ಕೆಟ್ಟ ಸಮಾಜ ಇದು. ಅಂದ್ರೆ ನಾನಿವಾಗ ಕಬ್ಬಣ ಕಾದಿರ್ಬೇಕಾದ್ರೆ ಅದನ್ನ ಆವಾಗ್ಲೇ ಫಟಾಕ್ ಅಂತ ಹೊಡಿಬೇಕು. ಯವ್ವನ ಯವ್ವನ ಇರ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಅಂದ್ರೆ ಅಂದ್ರೆ ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು. ನಿನಗೋಸ್ಕರ ನಾನ್ ಏನ್ ಮಾಡೋಕು ರೆಡಿ. ಸರ್, ನಿಮ್ಮನ್ನೊಬ್ಬ ದೊಡ್ಡ ಮನುಷ್ಯ ಅನ್ಕೊಂಡಿದ್ದೆ, ಬಟ್ ಚೇಚೆ ನಿಮ್ ಹತ್ರ ಮಾತಾಡಕ್ಕೂ ನಂಗ್ ನಾಚಿಕೆ. ನಾನ್ ನಿನ್ ಜೊತೆ ಮಾತಾಡಿದ್ದನ್ನ ನೀನೇನಾದ್ರು ರಾಹುಲ್ ತಿಳಿಸಿದ್ರೆ ಅವನ ಕತೆ ಲೈಫ್ ಅಲ್ಲಿ ನಾನು ಇಷ್ಟಪಟ್ಟಿದ್ದನ್ನ ಪಡೆಯೋ ತನಕ ನಾನು ಯಾವುದಕ್ಕೂ ಎಸಲ್ಲ. ನನ್ನ ಬಗ್ಗೆ ಯಾರೇ ಏನ್ ಅನ್ಕೊಂಡ್ರು ನೋಬಡಿ ಕ್ಯಾನ್ ಹ್ಯಾಂಡಲ್ ಮೀ. ಯಾಕೆ ಗೊತ್ತಾ? ಬೀದಿಯಲ್ಲಿ ಆನೆ ಹೋಗ್ತಾ ಇದ್ರೆ ಸಾವಿರಾರು ನಾಯಿಗಳು ಹಿಂದೆ ಬೊಗಳ್ತಾನೆ ಇರ್ತವೆ, ಆದ್ರೆ ಆನೆ ಹಿಂತಿರುಗಿ ನೋಡಲ್ಲ. ದಟ್ ಇಸ್ ಟೈಗರ್. ಕ್ವೀನು ಐಶ್ವರ್ಯ ರೈ ಈ ಬಾಡಿ ಮುಂದೆ ಏನೇನು ಇಲ್ಲ, ಸೂಪರ್ ಫಿಗರ್ ಗುರು. ನನ್ನ ಮಗನೇ, ಯಾವ ಗೆಳಗೆಲ್ ಬಂದ್ ನನ್ನ ಹತ್ರ ಸೇರ್ಕೊಂಡ್ಯೋ? ನನಗ ಆಗದೆ ಇರೋ ವಿಷಯ ಹೇಳಿ ನನ್ ಮೂಡ್ ಹಾಳು ಮಾಡ್ಬೇಡವೋ? ನನ್ ಕಣ್ಣು ಬಿಟ್ರೆ ಕನ್ಸ್ ಬೀಳುತ್ತೋ? ದಯವಿಟ್ಟು ಸುಮ್ನಿರೋ. ರವಿ ವರ್ಮನ ಕುಂಚದ ಕಲೆ ಬಲೆ ಸಕಾರವು. ಇವತ್ ರಾತ್ರಿ ನಿಮ್ಗೋಸ್ಕರ ರೂಮಲ್ಲಿ ಕಾಯ್ತಾ ಇರ್ತೀನಿ, ಬರ್ತೀರಾ?
ರವಿ ಕಾಣದ್ದನ್ನ ಕವಿ ಕಂಡ, ಈ ಕೃಷ್ಣ ಕಾಣದ್ದನ್ನ ಈ ಕುಳ್ಳ ಕಂಡ, ಕಣ್ಣಿದ್ದು ನೋಡಕ್ಕಾಗ್ದೆ ಇರು, ಈ ಪಾಪಿ ಕಣ್ಣ ತೆಗೆದು ಪುಣ್ಯ ಕಟ್ಕೋಗುರು. ನೋಡೇ ಬಿಡ್ಲೇನಾ? ನೋಡ್ಬಿಡುಗುರು. ಹಂಗಾರ ನೋಡೇ ಬಿಡ್ಲೇನಾ? ನೋಡು. ನೋಡ್ಲಾ? ನೋಡ್ಗುರು. ನೋಡೇ ಬಿಡ್ಲಾ? ನೋಡು. ಬಂದೇರಿ, ಒಂದೆರಡು ನಿಮಿಷ ಬಿಟ್ಟೋಗಿ. ಯಾಕೆ? ಮತ್ತೆ ಎರಡು ನಿಮಿಷ ಬಿಟ್ಟೋದ್ರೆ ರಾವ್ಕಾಲ ಹೊರಟೋಗುತ್ತೆ. ಅದಕ್ಕೆ ನಾನ್ ಮನೆಯಿಂದ ಹೊರಡವಾಗ ರಾವ್ಕಾಲ ಇರ್ಬೋದು, ನಾನ್ ಆಫೀಸ್ಗೆ ಹೋಗಿ ಕಾಲಿಟ್ಬಿಡ್ಲೆ ಗುಳಿಕಾಲ ಸ್ಟಾರ್ಟ್ ಆಗ್ಬಿಡುತ್ತಲ್ಲ. ಇಂತ ಮಾತಾಡೋದ್ರಲ್ಲಿ ಏನ್ ಕಮ್ಮಿ ಇಲ್ಲ ನೋಡಿ. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿ. ಇದ್ರಲ್ಲಿ ನುಗ್ಗೆಕಾಯಿ ಪಲ್ಯ ಚಪಾತಿ ಮಾಡಿಟ್ಟಿದ್ದೀನಿ, ನೀವೆಲ್ಲ ತಿನ್ಬೇಕು. ನುಗ್ಗೆಕಾಯಿ ತಿನ್ನೋದೇ ಇಲ್ಲ, ಅದಕ್ಕೆ ವರ್ಕೌಟೇ ಆಗಲ್ಲ. ನಿನ್ಗೆ ಯಾವಾಗ್ಲೂ ಇದೇ ಯೋಚನೆ. ಇದ್ದಿದ್ದಂಗ ಹೇಳಿದ್ರೆ ಸಿದ್ದಪ್ಪನಿಗೆ ಸಿಡಿಲು ಬಡೀತಂತೆ. ಏನ್ ಕೋಪ ನೋಡು, ಅಪ್ಪಳಿಗಳ ಕಟ ಜಾಸ್ತಿ, ಭದ್ರವಾಗಿ ಚಿಲ್ಕಾಕೋ. ಬರ್ಲೆ ಚಿನ್ನ, ಬೇಗ ಬರ್ಬಿಡ್ರಿ. ಅಬ್ಬ ನನ್ ರಾಜ. ಯಾಕ್ರಿ ಕೋಪ? ನಿನಗ್ ಸ್ವಲ್ಪ ಟೈಮ್ ಸೆನ್ಸ್ ಇಲ್ಲ. ಯಾಕೆ? ನಾನ್ ಬರ್ತೀನಿ ಅಂತ ಗೊತ್ತಿಲ್ಲ, ನಿನ್ ಗಂಡನ ಬೇಗ ಕಲ್ಸ ಕಾಲಿಲ್ವಾ? ಒನ್ ಅವರ್ ಇಂದ ಹಿಡ್ಕೊಂಡ್ ಕೂತಿದ್ದೀನಿ ಗೊತ್ತಾ ನನ್ ಹಾರ್ಟ್ನ. ದಾನ ದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವ? ಸಮಾಧಾನ. ಇನ್ನು ಒಂದು ನಿಮಿಷ ಹೊರಗಡೆ ನಿಂತ್ರೆ ಹೋಗುತ್ತೆ ನಮ್ಮಿಬ್ಬರ ಮಾನ. ಬನ್ರಿ. ಯಾವನೋ ಚೂಪುತ್ತಲ್ಲಿ ಕರಿಬಿಟ್ಟಂಗೆ. ಅಯ್ಯೋ ಪ್ಲೀಸ್ ರೀ, ಒಂದ್ ಐದ್ ನಿಮಿಷ ಮೇಲೆ ಇರ್ತೀರಾ ಪ್ಲೀಸ್? ಮೇಲೆ ಬೇಡ, ಒಳಗಿರ್ತೀನಿ. ಅಯ್ಯೋ ಪ್ಲೀಸ್ ಐದ್ ನಿಮಿಷ ರೀ, ಪ್ಲೀಸ್ ಪ್ಲೀಸ್ ರೀ ಪ್ಲೀಸ್ ಪ್ಲೀಸ್. ಯಾರಪ್ಪ ಬಂದ್ಬಿಟ್ರು? ಕರ್ಮ ಕರ್ಮ. ನೀನ್ ಇವತ್ತೇ ಬಂದ್ಬಿಟ್ಟ? ಅಯ್ಯೋ ಯಾರ್ ಬಂದ್ರು? ಯಾರಪ್ಪ ಬಂದ್ರು? ಏನ್ ಮಾಡ್ಲಿ? ನೀವಾ? ನೀವು ಬಂದ್ಬಿಟ್ರ? ಯಾಕೆ ಇನ್ನೇನಾದ್ರೂ ಬಂದಿದ್ರ? ಇಷ್ಟು ಬೇಗ ಬಂದ್ರಲ್ಲ, ಆಶ್ಚರ್ಯ ಆಯ್ತು. ವರ್ಕರ್ಸ್ ಗಲಾಟೆ ಕಡೆ ಗಲಾಟೆ ಬಿದ್ಬಿಟ್ಟಂತ ಬಂದ್ಬಿಟ್ಟೆ. ಯಾಕೆ ಒಂಥರ ಇದೆಯಾ? ಏನಾಯ್ತು? ಯಾಕ್ ಚಿನ್ನ ಒಂಥರ ಇದೆಯಲ್ಲ? ಮತ್ತೆ ಎದುರು ಮನೆ ಮೀನ ಇದ್ದಾಳಲ್ಲ, ಅವ್ರ ಮನೇಲಿ 28 ಇಂಚ್ ಟಿವಿ ತಂದಿದ್ದಾರೆ. ನಮ್ಮನೇಲಿ ಇಲ್ವಲ್ಲ? ಬೇಜಾರ್ ಮಾಡ್ಕೋಬೇಡ ಚಿನ್ನ, ನಮ್ ಟೈಮ್ ಚೆನ್ನಾಗಿದ್ರೆ ಮೇಲಿರೋನ್ ಕೊಟ್ಟೇ ಕೊಡ್ತೇನೆ. ಹೌದಾ? 2-in-1 ಅನ್ಕೊಂಡಿದ್ದೆ, ಇದು 3-in-1. ಆ ಪಕ್ಕದ ಮನೆ ಪಂಕಜಮ್ಮ, ಅವ್ರ ಮನೇಲಿ ಫ್ರಿಜ್ ತಂದಿದ್ದಾರೆ. ಹೇಳೋದಿಕ್ಕೆ ನನಗೆ ನಾಚಿಕೆ ಆಗುತ್ತೆ ಗೊತ್ತಾ? ಅದ್ ನಮ್ ಮನೆಗ್ ಬರ್ಬೇಕು ಅಂತ ನಮ್ ಮನೇಲಿ ಬರ್ದಿದ್ರೆ ಮೇಲಿರೋನ್ ಕೊಟ್ಟೇ ಕೊಡ್ತಾನ್ ಕಣೆ. ಎಲ್ಲ ನಾನೇ ಕೊಡ್ತಾ ಇದ್ರೆ ಮನ್ಸಿದ್ ಕೆಳಗಿರೋನ್ ಏನೇ ಹಾಕೊಡ್ತಾನೆ? ಯಾಕೆ ಏನಾಯ್ತು? ಏನು ಇಲ್ಲ. ನೀನ್ ಸುಳ್ಳು ಹೇಳ್ತಾ ಇದ್ಯಾ, ಹೇಳ ಏನಾಯ್ತು? ತುಂಬಾ ತಲೆನೋವ್ತದೆ, ಪ್ಲೀಸ್ ಲಿವ್ ಮೀ ಅಲೋನ್. ಓಹೋ, ಓಕೆ ಟೇಕ್ ಇಟ್ ಈಸಿ. ಓಯ್ ವಿಮ್ಲಾ, ಓಯ್ ಬಾರ ಇಲ್ಲಿ. ನಿನಗೆ ಯಾತಕ್ಕೋಸ್ಕರ ತಲೆನೋಗುತ್ತಾ? ಯಾಕೆ? ಈ ಹಾಲು ಕುಡಿದಿಲ್ಲ ನೋಡು, ಅದಕ್ಕೆ ತಗೋ ತಗೊಳೆ. ಕುಡಿದ್ರೆ ಎಲ್ಲ ತಲೆನೋ ಹೊಟ್ಟೋಗುತ್ತೆ. ಹ್ಮ್ ತಗೋ. ಅಯ್ಯೋ ಬೇಡ. ಕಮ್ ಆನ್ ಡಿಯರ್, ತಗೋ 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 ತಗೋ.
ಇದು ಕುಡಿತಾರೋ ಬಂದ್ಬಿಟ. ಹಲೋ 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 ಹಲೋ. ಈ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಬರ್ತಾ ಬರ್ತಾ ವಿಮಲಾ ವಿಮಲಾ ಓಯ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಮೊದಲಿಗೆ ಅತಿ ಶೀಘ್ರದಲ್ಲಿಯೇ ಬಿಡುಗಡೆ ಆಗಲಿರುವ ಸುಂದರ ಲೋಕ ಚಿತ್ರದ ಹಾಡಿನಿಂದ ನಿಮ್ಮನ್ನೆಲ್ಲ ರಂಜಿಸಲಿದ್ದಾರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಕಲ್ಯಾಣವಾಗಲಿ ಸುಂದರ ಲೋಕದ ಗೂಡು, ಪ್ರಖ್ಯಾತವಾಗಲಿ ಸುಂದರ ಲೋಕದ ಹಾಡು, ಎಲ್ಲರ ಬಾಳಿಗಿರಲಿ ನವ ಸುಪ್ರಭಾತ, ಎಲ್ಲರ ಬಾಯಿಗಿಡಿರಿ ಸಿಹಿ ಕೇಸರಿ ಭಾತ.
ಕಸ್ತೂರಿ ಕಸ್ತೂರಿ ಕನ್ನಡ ಭಾಷೆಯ ಕಸ್ತೂರಿ ಸುಸು ಸಂತೇಲಿ ಓದುವೆ ಕನ್ನಡ ತುತ್ತೂರಿ ಆದರ ನೀಡುವ ನಮ್ಮೂರು ಪ್ರೀತಿಯ ಮಾಡುವ ನಮ್ಮೂರು ಎದ್ದರ ಮೇಲಕ್ಕೆ ಜಯ ಹೇರಿ ಶಾಂತಿಯೇ ನಮ್ಮಯ ಸರಿದಾರಿ ಕೇಳಲೆ ನನ್ನಮ್ಮ ನನ್ನ ದೇವರು ನೀನಮ್ಮ ಕೇಳಲೆ ನನ್ನಮ್ಮ ನನ್ನ ಪ್ರಾಣವೇ ನೀನಮ್ಮ ಕಸ್ತೂರಿ ಕಸ್ತೂರಿ ಕನ್ನಡವೆಂದಿಗೂ ಕಸ್ತೂರಿ ರವಿಚಂದ್ರನ್ ಅವರ ಈ ಸುಂದರ ಲೋಕದ ಹಾಡು ನಿಜಕ್ಕೂ ನಮ್ಮನ್ನ ಸುಂದರ ಲೋಕಕ್ಕೆ ಕರ್ಕೊಂಡು ಹೋಯ್ತು ಅಲ್ವಾ. ನಮ್ಮ ಈ ಹೊಸ ಹಾಡು ಕಾರ್ಯಕ್ರಮದ ಮುಂದಿನ ಗೀತೆ ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಚಿತ್ರದ್ದು. ಬನ್ನಿ ಬನ್ನಿ ನೋಡ್ದಿಂದ ನಿನ್ ಸೇರೋ ಆಸೆ ಕಾತುರ. ನೀವು ಗಂಡಸರು ಬಾಯಿ ಬಿಟ್ಟು ಹೇಳ್ಕೊತೀರ, ಬಟ್ ನಾವು ಒಳ್ಳೆ ಮೂಡಲ್ಲಿದ್ಯಾ? ಆದ್ರೆ ಏನ್ ಹೇಳಿ? ಅಲ್ಲ ಬಂದು ನನಗೋಸ್ಕರ ನಿನ್ ಗಂಡನ್ನ ಆ ಗಂಡ ಅನ್ನೋ ಅಪಶಕ್ನದ ಸುದ್ದಿನ ಇಲ್ಲಿ ತೆಗಿಬೇಡಿ. ನಿಮಗೋಸ್ಕರ ಅವನ್ನ ಬಿಟ್ಟು ಇವತ್ತು ನಿಮ್ ಹಿಂದೆ ಬರ್ತೀನಿ, ಬಟ್ ನೀವು ನನಗೋಸ್ಕರ ನಿಮ್ ಹೆಂಡತಿನ ಬಿಟ್ಟು ಬರ್ತೀರಾ? ಹೆಂಡತಿನ ಯಾರವಳು? ಮತ್ತೆ ಕುತ್ಕೆಲ್ ತಾಳೆ ಇದೆ ಜ್ಯೋತಿ? ಕುತ್ಕೆಲ್ ತಾಳಿ ಇದ್ ಮಾತ್ರಕ್ಕೆ ಗಂಡ ಹೆಂಡತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಮನಸ್ಸು ಒಂದಾಗ್ಬೇಕು. ಅವಳ ಮೇಲೆ ಯಾರ ಕಣ್ಣು ಬೀಳದೇ ಇರ್ಲಿ ಅಂತ ಅವಳ ಕೈಯಾರ ಅವಳ ಕುತ್ಕೆ ತಾಳಿ ಕಟ್ಸಿದ್ರಿ. ಅಂದ್ರೆ ನೀವ್ ಹೇಳೋದು ಅವಳ ಕತೆ ಮುಗೀತು ಅಂತ ತಿಳ್ಕೊ. ಓಕೆ ಓಕೆ. ಒಂದ್ ನಿಮಿಷ. ಹಂಬಲ್ ರಿಕ್ವೆಸ್ಟ್ ಸರ್, ಹೇಗಾದ್ರೂ ಮಾಡಿ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ ಮಗಳನ್ನ ನನ್ ಹುಡ್ಕೊಟ್ಬಿಡಿ ಸರ್. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನನ್ನನ್ನ ಕ್ಷಮಿಸ್ಬಿಡಿ ಅಪ್ಪಾಜಿ, ನಿಮ್ ಮಾನ ಮರ್ಯಾದೆ ಕಳೆದು ಅವನ್ ಜೊತೆ ಓಡ್ ಹೋಗಿದ್ದಕ್ಕೆ ಆ ದೇವರು ನಂಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಅವನನ್ನ ಸಹಿಸಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಸಾಧ್ಯವಿಲ್ಲ ಬಿಡಮ್ಮ. ಎಲ್ಲಿದ್ದಾನಮ್ಮ ಅವನು? ಇದುವರೆಗೂ ಅವನ್ನ ಹುಡುಕಿ ಹುಡುಕಿ ಸಾಕಾಗಿ ನೀವ್ ಇಲ್ಲಿದ್ದೀರ ಅಂತ ಗೊತ್ತಾಗಿ ಇಲ್ಲಿಗೆ ಬಂದ್ವಿ. ಹಲೋ, ನೀವೇನು ತೊಂದರೆ ತಗೋಬೇಡಿ, ಅವನ್ನ ನಾವು ನೋಡ್ಕೊತೀವಿ. ನೀವು ನಮ್ಮ ಮಗಳನ್ನ ಕರ್ಕೊಂಡು ಹೋಗಿ. ಹಲೋ, ಫಾಲೋ ಮೀ, ಕಮ್ ಆನ್, ಫಾಲೋ, ಸರ್ಚ್. ವೆಲ್ಕಮ್ ವೆಲ್ಕಮ್ ಜ್ಯೋತಿ.
ಕಣ್ಣಿಗೆ ತಂಪುರಿರೋ ಈ ನಿಸರ್ಗದ ಮಧ್ಯದಲ್ಲಿರೋ ಈ ಅರಮನೆಗೆ ನನ್ನ ಹೃದಯ ರಾಣಿಗೆ ಸ್ವಾಗತ, ಸುಸ್ವಾಗತ. ಸಾರಿ, ಯಾಕೋ ತಲೆ ತಿರ್ತಾ ಇದೆ. ನಿಮ್ಮ ಮೂಡ್ನ ಹಾಳು ಮಾಡಿದೆ. ಐ ಆಮ್ ವೆರಿ ಸಾರಿ. ಇಟ್ಸ್ ಓಕೆ, ಕಮ್ ಆನ್. ನಾವೇನು ಅಂದ್ಕೋತೀವಿ ಅದೇನೋ ಆಗೋಗುತ್ತೆ, ಅದೇ ಜೀವನ ಅಂತ ಎಷ್ಟೋ ಸಾರಿ ನೀವು ಹೇಳಿದ ಮಾತನ್ನು ನೆನೆಸ್ಕೊಂಡು ನಾನು ಇಲ್ಲಿವರೆಗೂ ಬದುಕಿದ್ದೀನಿ. ನನ್ನ ಪ್ರಯತ್ನಕ್ಕೆ ಫಲ ಸಿಗಬೇಕು ಅಂದರೆ ನಿಮ್ಮ ಆಶೀರ್ವಾದ ಬೇಕು. ಜ್ಯೋತಿ, ಬೆಳೆ ಬೆಳಗಿನ ದೇವ್ರ ಹತ್ರ ಪ್ರಯತ್ನ ಫಲ ಆಶೀರ್ವಾದ ಅಂತ ಕೇಳ್ಕೊತಾ ಇದೆಯಲ್ಲ, ಯಾವ ದೇವ್ರ ಹತ್ರ ಕೇಳ್ಕೊತಾ ಇದೆಯಾ? ನಾನು ನೋಡ್ಬೋದಾ? ನೋಡಿದ ತಕ್ಷಣ ಶಾಕ್ ಆಗ್ಬಿಟ್ರಿ? ಚಾಚಾ, ಶಾಕ ಹಾಗಿರಲಿಲ್ಲ, ಯಾವುದೋ ಕೆಲವು ಹಳೆ ನೆನಪುಗಳು ಜ್ಞಾಪಕಕ್ಕೆ ಬಂತು ಅಷ್ಟೇ. ಸರಿ ಜ್ಯೋತಿ, ಇವರು ನಿನಗೇನಾಗಬೇಕು? ಅವ್ರು ನನ್ನ ಪಾಲಿನ ದೇವರು, ನನ್ನ ತಂದೆ ತಾಯಿ, ಅಕ್ಕ ಭಾವ ಎಲ್ಲ ಅವ್ರೆ. ಈಗ ಎಲ್ಲಿದ್ದಾರೆ ಅವರು? ಯಾಕೆ, ಏನಾಯ್ತು? ಅವ್ರನ್ನ ಯಾವನೋ ಪಾಪಿ ಕೊಲೆ ಮಾಡಿಬಿಟ್ಟ. ಕೊಲೆನಾ? ಹೌದು ರಾಹುಲ್, ಬೆಂಗಳೂರಿಂದ ಕಾಲೇಜ್ ಹಾಲಿಡೇಸಲ್ಲಿ ಎಸ್ಟೇಟ್ಗೆ ನಾನು, ನಮ್ಮಕ್ಕ, ನನ್ನ ಭಾವ ಬಂದು ಹಾಲಿಡೇಸ್ ಮುಗಿಯೋ ತನಕ ಇಲ್ಲೇ ಇದ್ದು ನಂತರ ಬೆಂಗಳೂರಿಗೆ ರಿಟರ್ನ್ ಆಗ್ತಿದ್ವಿ. ಇದು ತುಂಬ ವರ್ಷಗಳಿಂದ ನಡೀತಾ ಇತ್ತು. ಹೀಗೆ ಒಂದ್ಸಾರಿ ಹಾಲಿಡೇಸಲ್ಲಿ ಎಸ್ಟೇಟ್ಗೆ ಕಾರಲ್ಲಿ ಹೋಗ್ತಿದ್ದಾಗ ನಮ್ಮಕ್ಕನಿಗೆ ಕಾರ್ ಫಾಸ್ಟಾಗಿ ಓಡಿಸೋದು ಅಂದರೆ ತುಂಬ ಇಷ್ಟ. ಘಾಟ್ ಸೆಕ್ಷನ್ ಆದ್ರಿಂದ ನಮ್ಮ ಭಾವ ಕಾರ್ನ ನಿಧಾನವಾಗಿ ಓಡಿಸ್ತಿದ್ರು. ನಮ್ಮಕ್ಕ ನಮ್ಮ ಭಾವನಿಗೆ ಫಾಸ್ಟಾಗಿ ಓಡಿಸೋದಕ್ಕೆ ಕೇಳ್ಕೊಂಡ್ಲು. ಅದಕ್ಕೆ ನಮ್ಮ ಭಾವ ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು, ಹಠ ಮಾಡಿದ್ಲು. ಅಕ್ಕ ಇನ್ನೆಲ್ಲ ಅಪ್ಸೆಟ್ ಆಗ್ತಾಳೋ ಅಂತ ನಮ್ಮ ಭಾವ ಕಾರ್ನ ಫಾಸ್ಟಾಗಿ ಓಡಿಸಿದ್ರು. ನಿಮ್ಮ ಯಜಮಾನರು ಔಟ್ ಆಫ್ ಡೇಂಜರ್. ಬಟ್ ಏನು, ಏನ್ ವಿಷಯ? ಅವಳಿದ್ರೆ ಪರವಾಗಿಲ್ಲ ಹೇಳಿ. ಏನೂ ಇಲ್ಲ, ಬಲಗಾಲಿಗೆ ಬಲವಾಗಿ ಹೊಡೆತ ಬಿದ್ದಿರೋದ್ರಿಂದ ನಿಮ್ಮ ಯಜಮಾನರು ಗಂಡು ಸ್ಥಾನನ ಕಳ್ಕೊಂಡಿದ್ದಾರೆ. ಬಾವಾ, ನಾಳೆಯಿಂದ ಕಾಲೇಜ್ ಓಪನ್ ಆಗುತ್ತೆ, ಇನ್ನೂ ಅಡ್ಮಿಷನ್ ಆಗಿಲ್ಲ. ಬೆಂಗಳೂರಿಗೆ ಹೋಗೋಣವಾ? ಇಲ್ಲಮ್ಮ, ನಾನೆಲ್ಲೂ ಬರಲ್ಲ. ಯಾಕೋ ಏನು, ಈ ಎಸ್ಟೇಟ್ನಲ್ಲೇ ಇದ್ಬಿಡ್ಬೇಕು ಅನಿಸ್ತಾ ಇದೆ. ನೋಡು, ಬೇಕಾದ್ರೆ ನಿಮ್ಮ ಅಕ್ಕನ ಕರ್ಕೊಂಡು ಹೋಗು. ಏನ್ ಮಾತು ಅಂತ ಆಡ್ತೀರಾ? ನಿಮ್ಮನ್ ಬಿಟ್ಟು ನಾನು ಬೆಂಗಳೂರಿಗೆ ಹೋಗ್ತೀನ. ನೋನು, ನಾನು ನಿಮ್ ಜೊತೆ ಇಲ್ಲೇ ಇದ್ಬಿಡ್ತೀನಿ.
ಅಲ್ಲೇ ನಮ್ಮಕ್ಕ ಭಾವ ಇಬ್ಬರನ್ನು ಬಿಟ್ಟು ನಾನು ಬೆಂಗಳೂರು ಬಂದೆ. ಬಂದು ಒಂದು ವಾರದಲ್ಲೇ ಗೊತ್ತಾಯ್ತು ನಮ್ಮಕ್ಕ ಭಾವನ ಕೊಲೆಯಾಗಿದೆ ಅಂತ. ಅದನ್ನು ಕೇಳಿ ಎಚ್ಚರ ತಬ್ಬಿದ್ದವಳು. ಮತ್ತೆ ಎಚ್ಚರ ಆಗೋಷ್ಟರಲ್ಲಿ ಆ ಸೇಟು ಹೆಂಡತಿಯಾಗಿದ್ದೆ. ಇಷ್ಟೇ ನಡೆದಿದ್ದು. ಆ ಕೊಲೆಗಾರನ ಹಿಡಿದಕ್ಕೆ ಪ್ರಯತ್ನ ಪಡಲಿಲ್ವಾ? ಪಟ್ಟೆ, ಆದ್ರೆ ಪ್ರಯೋಜನ ಆಗ್ಲಿಲ್ಲ. ರೀ, ನಂದೊಂದು ಮಾತು ನಡೆಸ್ಕೊಡ್ತೀರಾ? ಜ್ಯೋತಿ, ನಿನಗೋಸ್ಕರ ಒಂದೇನು, ಸಾವಿರ ಸಾವಿರ ಬೇಕಾದ್ರೆ ನಡೆಸ್ಕೊಡ್ತೀನಿ. ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ. ಅಲ್ಲ ಜ್ಯೋತಿ, ಮೊದಲು ಅದೇನಂತ ಹೇಳು. ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಪ್ರಾಮಿಸ್ ಮಾಡಿ ಪ್ಲೀಸ್. ನಮ್ಮಕ್ಕ ಭಾವನಾತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ಆ ಕೊಲೆಗಾರನ ಹಿಡಿದು ಶಿಕ್ಷೆ ಕೊಡಿಸ್ಬೇಕು. ಅದಕ್ಕೆ ನೀವು ನನಗೆ ಸಹಾಯ ಮಾಡಬೇಕು. ಅಂದಾಗ ಜ್ಯೋತಿ, ಆ ಎಸ್ಟೇಟು ಎಲ್ಲಿರೋದು? ಅದೊಂದು ಮಾತ್ರ ನನಗೆ ನೆನಪೇ ಆಗ್ತಿಲ್ಲ. ಹೆಚ್ಚು ಕಮ್ಮಿ ಇದೇ ಥರನೇ ಇತ್ತು. ಅದಿರಲಿ, ಆ ಕೊಲೆಗಾರನ ನೀವು ಹಿಡ್ದೇ ಹಿಡಿತೀರಾ ಅನ್ನೋ ಭರವಸೆ ನನಗಿದೆ. ಏನಂತೀರಾ? ಲೆಟ್ಸ್ ಟ್ರೈ. ಎಲ್ಲವನು ನನಗೆ ಗೊತ್ತಿಲ್ಲ. ಕಣ್ಣು ಬಿಟ್ಟು ಮಾತಾಡೋ. ನಾನು ಬಿಡಲ್ಲ. ಬಿಡಲ್ಲ ಅಂದ್ರೆ ನಾನು ಬಿಡಲ್ಲ. ಕಣ್ಣು ಬಿಡ್ತೀಯೋ ಇಲ್ಲ ತಿಂತೀಯೋ? ಸರ್, ಯಾಕೆ ಸರ್ ನನ್ನ ತಲೆ ತಿಂತ ಇದ್ದೀರಾ? ನನ್ನ ಕಣ್ಣು ಬಿಡಂಗಿಲ್ಲ. ಸತ್ಯ ಗೊತ್ತಿದ್ರು ಕಣ್ಣು ಮುಚ್ಕೊಂಡು ಕಾನೂನ ಸುಳ್ಳು ಮಾಡ್ತಾ ಇದ್ದೀಯ. ಇದು ನಾನು ನಂಬಲ್ಲ ಸರ್. ಅವ್ರು ಕಣ್ಣು ಬಿಟ್ರೆ ಕನಸು ಬಿಡುತ್ತೆ ಸರ್. ಕಣ್ಣು ಬಿಟ್ರೆ ಕನಸು ಬೀಳುತ್ತಾ? ನನ್ನ ಮಕ್ಕಳ ಇಬ್ರು ಸೇರಿ ನಾಟಕ ಮಾಡ್ತಾ ಇದ್ದೀರಾ? ಎತ್ತಾಕೊಂಡು ಹೋಗಿ ರಿವೀಟ್ ಎತ್ತಿದ್ರೆ ಎಲ್ಲ ಸರಿ ಹೋಗುತ್ತೆ. ಬಿಡೋ ಕಣ್ಣು. ಬಿಡ್ಲೇಬೇಕ ಸರ್. ಬಿಡೋ ಕಣ್ಣು ಸರ್. ನೀನ್ ಬಿಡ್ಲಿಲ್ಲ ಅಂದ್ರೆ ನಾನ್ ಬಿಡ್ಬೇಕಾಗತ್ತೆ. ಬಿಡೋ ಕಣ್ಣು. ಬಿಡಣೇ ಅಣ್ಣ, ಡಾಬಾಗ್ ಬಂದ್ರು ಬಿಡಲ್ವಲ್ರಯ್ಯ, ಮುಂದಕ್ಕೋಗಯ್ಯಪ್ಪ. ಮನುಷ್ಯನೇನಯ್ಯ ಸ್ವಾಮಿ, ಕಂಡವ್ರ ಎಂಟ್ರಿನ ಎತ್ತಕೊಂಬಂದು ನಾಚಿಕೆ ಇಲ್ದ ನಾರಾಯಣ ಸ್ವಾಮಿ ತರ ಇಲ್ಲಿ ಮಲಗಿದ್ಯಲ್ಲ, ಅದಕ್ಕೂ ನಿನಗೂ ಏನೇ ಸಂಬಂಧ? ಅಯ್ಯೋ, ಏ ಇವಳಿಗೆ ತಾಲಿ ಕಟ್ಟಿದ ಕಡೆ ನಾನೇ ಕಡೆಯ. ಓ ಮೈ ಗಾಡ್, ಶಿ ಇಸ್ ಯುವರ್ ವೈಫ್? ಯು ಸೆಲೆಕ್ಟೆಡ್ ವೆರಿ ಗುಡ್ ನೈಸ್ ಪರ್ಸನಾಲಿಟಿ, ದಟ್ಸ್ ವೈ ಐ ಆಮ್ ಲವಿಂಗ್ ಹರ್. ಥ್ಯಾಂಕ್ ಯು. ನೋ ನೋ, ಡೋಂಟ್ ಟೇಕ್ ಟೆನ್ಷನ್. ಬಿ ಕೂಲ್ ಬಿ ಕೂಲ್. ಐ ಆಮ್ ಆಲ್ಸೋ ಕಮಿಂಗ್ ಫ್ರಮ್ ಯುವರ್ ರೆಸ್ಪೆಕ್ಟೆಡ್ ಫ್ಯಾಮಿಲಿ, ಯು ನೋ. ಯು ಸಿ, ನಿನ್ನ ಹೆಂಡತಿನ ನಾನು ಎತ್ತಾಕೊಂಡ್ ಬರ್ಲಿಲ್ಲ, ಅವಳೆ ನನ್ನ ಎತ್ತಾಕೊಂಡ್ ಬಂದವಳು. ಕೇಳಿ, ನನ್ನ ಹತ್ರ ಇಲ್ದೇ ಇರೋದು ಇವನ ಹತ್ರ ಏನೇ ಇದೆ? ಬುದ್ಧಿ ಬುದ್ಧಿ ಬುದ್ಧಿ, ನನಗಿಂತ ಇವನ್ ಬುದ್ಧಿವಂತನಾ? ಹಂಡ್ರೆಡ್ ಗೆ 110% ಓಕೆ. ನಿನಗ್ ತಾಕತ್ತಿದ್ರೆ ಅವನ್ ಕೈಯಲ್ಲಿ ಮಾಡೋದನ್ನ ನಿನ್ ಕಾಲಲ್ಲಿ ಮಾಡು ತೋರ್ಸ. ಕೈಗಿಂತ ಕಾಲೇ ಬೆಸ್ಟ್. ಈ ವಿಷಯದಲ್ಲಿ ನೀನು ಗೆಲ್ಲೋ ತನಕ ವೇಸ್ಟ್. ಚಾಲೆಂಜ್ ಕಾನ್ಫಿಡೆನ್ಸ್. ಇದ್ರಲ್ಲಿ ನಾನೇನಾದ್ರು ಗೆದ್ರೆ ಈ ಚೆಂಗುಲ್ ಬುದ್ಧಿ ಬಿಟ್ಟು ನನ್ ಜೊತೆ ಬರ್ತೀಯಾ? ಮೊದಲು ಗೆಲ್ಲು, ಆಮೇಲೆ ಬೇಕಾದ್ರೆ ನೋಡೋಣ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್. ಫಾಲೋ ಮೀ. ಇದೆಲ್ಲ ಬೇಕಾದ್ರೆ ನಮ್ಗೆ. ಅಯ್ಯೋ, ನಾನು ಈ ಗ್ಲಾಸ್ ಅನ್ನು ಕೈಯಿಂದ ತಳ್ಳುತ್ತಿದ್ದೇನೆ. ನಾನು ಈ ಗ್ಲಾಸ್ ಅನ್ನು ಕಾಲಲ್ಲಿ ತಳ್ಳುತ್ತಿದ್ದೇನೆ. ನಾನು ಈ ಚೇರ್ ಅನ್ನು ಕೈಯಿಂದ ತಳ್ಳುತ್ತಿದ್ದೇನೆ. ನಾನು ಈ ಚೇರ್ ಅನ್ನು ಕಾಲಲ್ಲಿ ತಳ್ಳುತ್ತಿದ್ದೇನೆ. ಹೆಂಗೆ ಸ್ವಲ್ಪ ಇದು ಮಂಗೆ? ನಾನು ಇವರನ್ನು ಕೈಯಿಂದ ಮುಟ್ಟಿ ನಮಸ್ಕರಿಸಿದ್ದೇನೆ. ನೀವು? ನಾನು ಇವರನ್ನು ಕಾಲಿಂದ ಮುಟ್ಟಿ. ಕನ್ಸ್ನಲ್ಲಿ ಬಂದು ನನ್ನ ಕಾಡಿದ್ದು ಅಲ್ದೆ
ಇಲ್ಲಿ ಎಸ್ ಐ ಡ್ರೆಸ್ ಹಾಕೊಂಡ್ಬಂದು ನಾಟಕ ಮಾಡ್ತಾ ಇದೆಯಾನೋ? ಡ್ಯೂಟಿ ಮೇಲೆ ಇರೋ ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡ್ತೀಯಾ? ಕಚ್ಚಡ ನನ್ನ ಮಗನ ಎತ್ತಾಕೊಂಡ್ರೆ ಇವನ್ನ fantastic atra marili excuse me ನಿಮ್ಮ ಕಿಸ್ಸು ನನ್ನ ಕ್ಯಾಮ್ರಾ ಕಡೆ ಮಿಸ್ ಆಗ್ಬಾರ್ದು ಅಂತ ಎಕ್ಸ್ಕ್ಯೂಸ್ ಮಿ ಅಂತ ಹೇಳಿದೆ. ಯಾಕೆ ಬೇಜಾರಾಯ್ತಾ? ನಿಮಗೆ ಬೇಜಾರಾಗಿಲ್ಲ ಬಿಡಿ, ಯಾಕೆ ನನಗೆ ಬೇಜಾರಾಗಿಲ್ಲ ನೋಡಿ. ಸರ್, ಮ್ಯಾರೇಜ್ ಸರ್ ಮೇಡ್ ಇನ್ ಹೆವೆನ್ ಅಂತಾರೆ, ಅದು ನೀವು ಕಣ್ಣಾರೆ ನೋಡಿದೆ ಸರ್. ಒಂದೇ ಮಾತ್ರ ಹೇಳಬೇಕು ಅಂದ್ರೆ ನಿಮ್ಮಿಬ್ಬರು ಜೋಡಿ ಫ್ಯಾಂಟಾಸ್ಟಿಕ್, ಸೂಪರ್ ಜೋಡಿ ಸರ್, ಸೂಪರ್ ಜೋಡಿ. ನೋಡಕ್ಕೆ ಎರಡು ಕಣ್ಣು ಸಾಲದು. ಈ ನಿಸರ್ಗದ ಮಡಿಲಲ್ಲಿ ಹೊಳಿತಾರ ನಕ್ಷತ್ರಗಳು ಸರ್. ನಾನ್ ಸೂರ್ಯ, ಐ ಮೀನ್ ಫೋಟೋ ಫ್ಲಾಟ್. ಏನ್ ಸರ್ ಇಷ್ಟೊಂದು ಮಾತಾಡ್ತಾ ಇದೀನಿ, ಇಷ್ಟೊಂದು ಫೋಟೋ ತೆಗಿತಾ ಇದೀನಿ, ನಾನು ಯಾರು ಅಂತ ಕೇಳಿಲ್ಲ. ಮಾತಾಡಕ್ ಬಿಟ್ರೆ ತಾನೆ? ಕರೆಕ್ಟ್, ಮಾತಾಡಕ್ ನಾನ್ ಬಿಡಲ್ಲ, ಬಿಟ್ರೆ ನೀವ್ ಮಾತಾಡ್ತೀರಾ. ಬೇರೆಯವ್ರು ಮಾತಾಡೋದು ಖಂಡಿತ ನನಗೆ ಇಷ್ಟ ಆಗಲ್ಲ. ಕಾರಣ ಯಾಕೆ ಅಂತ ಕೇಳ್ಬಿಡಿ, ಯಾಕೆಂದ್ರೆ ನನಗೆ ಗೊತ್ತಿಲ್ಲ. ವಾಟ್ ಇಟ್ ಮೈಟ್ ಬಿ, ನನ್ನ ಹೆಸರು ರಾಹುಲ್ ಅಂತ. ಅಲ್ಲಿ ನೋಡಿ ಸರ್, ಅಲ್ಲಿ ಕಾಣ್ತಾ ಇದೆಯಲ್ಲ ತುದಿನಲ್ಲಿ ಗೆಸ್ಟ್ ಹೌಸ್, ಅದೇ ನನ್ನ ಅರಮನೆ. ಒಂಟಿಯಾಗಿದ್ದೀನಿ, ನಿಸರ್ಗನ ಸವಿತಾ, ಫೋಟೋಗಳನ್ನ ತೆಗಿತಾ, ಕವನಗಳನ್ನ ಬರಿತಾ, ನಿಸರ್ಗದ ಮಡಿಲುವನ್ನ ಕವನ ಸಂಕಲನ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಅಲ್ಲ ಸರ್, ನಿಮ್ಮ ಹೆಸರು ಹೇಳಿಲ್ಲ. ನನ್ನ ಹೆಸರು ರಘು ಅಂತ, ಇವಳು ರಮಣಿ ನನ್ನ ಹೆಂಡತಿ. ಇದೊಂದು ಸುಳ್ಳು ಸರ್, ಇವ್ ನಿಮ್ ಹೆಂಡತಿ ಅಲ್ಲ. ಯಾಕೆ? ಧರ್ಮ ಪತ್ನಿ. ಚೆನ್ನಾಗಿ ಮಾತಾಡ್ತೀರಾ. ಅಯ್ಯೋ, ಅದೇ ಸರ್ ನನ್ನ ಬಟ್ವಾಳ. ಒಂದೇ ಸಮನೆ ಮಾತಾಡ್ತಾ ಇದ್ದೀರಲ್ಲ, ಒಂದ್ ಸ್ವಲ್ಪ ಬಾಯಿಗೆ ರೆಸ್ಟ್ ಕೊಡಿ. ಅದೊಂದ್ ಮಾತ್ರ ಸಾಧ್ಯ ಇಲ್ಲ ಸರ್, ಯಾಕೆಂದ್ರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹಿರಿಯರು ಹೇಳಿದ್ದಾರೆ. ಅದಕ್ಕೋಸ್ಕರ ಮಾತಾಡ್ತಾನೆ ಇರ್ತೀನಿ. ಕರೆಕ್ಟ್ ಅರೆ? ಅಯ್ಯೋ, ನಿಮ್ ಹತ್ರ ಮಾತಾಡಕ್ಕಾಗತ್ತಾ? ಯಾಕೆ ಸರ್, ಅಷ್ಟು ದೊಡ್ಡ ಹುಚ್ಚಿನ ತರ ಕಾಣ್ತಾ ಇದೀನಾ? ಮಿಸ್ಟರ್ ರಾಹುಲ್, ರಾಹುಲ್ ಅದೇ ರೀ, ನೀವ್ ಒಬ್ರೇ ಇದ್ದೀರಾ? ಇಲ್ಲಿ ಮಾತ್ರ ಅಲ್ಲ ಸರ್, ಪ್ರಪಂಚದಲ್ಲಿ ಕೂಡ ಇರೋದು ನನ್ನ ಒಬ್ಬನೇ. ಅಂದ್ರೆ ತಂದೆ ತಾಯಿ, ಅಕ್ಕ ತಂಗಿರ್ನ ಒಂದು ಏರ್ ಕ್ರಾಶ್ ಅಲ್ಲಿ ಒಟ್ಟಿಗೆ ಕಳ್ಕೊಂಡು ದುರದೃಷ್ಟ ಅಂತ ಸರ್. ಪ್ರತಿ ನಗುವಿನ ಹಿಂದೆ ಕಷ್ಟಗಳಿದ್ದೇ ಇರುತ್ತೆ, ಆದ್ರೆ ಇವತ್ತು ನಿಮ್ಮನ್ನು ನೋಡಿದ್ಮೇಲೆ ನೀವು ಮಾತಾಡೋ ಶೈಲಿ ನಂಗೆ ತುಂಬಾ ಹಿಡಿಸ್ತು. ನೋಡಿ, ಇನ್ಮೇಲೆ ನೀವು ದಿನ ಬರ್ತಾ ಇರಬೇಕು, ನನ್ನ ಜೊತೆ ಮಾತಾಡ್ತಾ ಇರಬೇಕು. ಓಕೆ? ಬೇಡ ಸರ್, ಫಸ್ಟ್ ಫಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಆಮೇಲೆ ಬೋರ್ ಹೊಡೆದೋಗುತ್ತೆ. ಅಯ್ಯೋ, ಅದೆಲ್ಲ ಇರಲಿಲ್ಲ. ಬೆಂಗಳೂರಿಂದ ಫೋನು. ಹಲೋ, ಏನಮ್ಮ ಅಡ್ಮಿಷನ್ ಆಯ್ತಾ? ವೆರಿ ಗುಡ್. ನೋಡು, ನಿಮ್ಮ ಅಕ್ಕ ಇಲ್ಲ ಇದ್ದಾಳೆ, ಮಾತಾಡು. ಸರ್, ಟೀ ಕುಡಿಯೋಣ? ಹಾಯ್, ಬನ್ನಿ. ಓ ಮೇಡಮ್, ನೀವು ಕೂತ್ಕೊಳ್ಳಿ, ನಾವು ಬಳಸ್ಕೊಂಡು ಬಿಡಿ. ಇವಮ್ಮ ಗೆಸ್ಟ್ ಐಸೆ. ಸರ್, ಇದೊಂದು ಚೆನ್ನಾಗಿಲ್ಲ, ಅವ್ರು ಕೂತ್ಕೊಳ್ಳೋರು, ನಾನು ಊಟ ಮಾಡಲ್ಲ ಅಷ್ಟೇ. ಅಯ್ಯೋ ಸಾಕು, ಅಲ್ಲಿ ಅಲ್ಲಿ ಬಡಿಸಿ. ಬಾರಿ ಕೂತ್ಕೊ, ಕಮಾನ್ ತೋಳಿ, ನೀವು ಊಟ ಮಾಡಿ. ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮ್ಗೊಂದು ಪ್ರಶ್ನೆ ಕೇಳ. ಕೇಳಿ. ನೋಡಿ, ಬಾವಿಲಿ ಕಲ್ಲು ಹಾಕಿದ್ರೆ ಏನಾಗುತ್ತೆ? ಅದೇನ್ ಪ್ರಶ್ನೆ ರೀ, ಮುಳುಗೋಗುತ್ತೆ. ಹೇಗೆ? ವೆರಿ ಸಿಂಪಲ್, ಕಲ್ಲಿಗೆ ಈಜ್ ಬರಲ್ಲ ಅದಕ್ಕೆ. ಸರ್, ನಿಮ್ ತಂದೆ ಕಾಲದಿಂದಲೂ ಈ ಎಸ್ಟೇಟನ್ ಲೆಕ್ಕಪತ್ರಗಳನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ನಿಮ್ ತಂದೆಯವ್ರ ಹತ್ರ ಆಗಲಿ, ನಿಮ್ಮ ಹತ್ರ ಆಗಲಿ, ಈ ಮನೆ ವಿಚಾರದ ಬಗ್ಗೆ ನಾನು ಯಾವತ್ತೂ ತಲೆ ಹಾಕಿಲ್ಲ. ಆದ್ರೆ 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 ಅದು ನೋಡು, ಇತ್ತೀಚೆಗೆ ನೀನು ಬಹಳ ಮಾತಾಡ್ತಿದ್ಯಾ, ನಂಗೆ ಸುಮ್ಮನೆ ಟೆನ್ಷನ್ ಕೊಡಬೇಡ. ಅದೇನು ಅಂತ ಬಾಯ್ ಬಿಟ್ಟು ಹೇಳು, ಇಲ್ಲಾಂದ್ರೆ ನಿಮ್ ಕೆಲಸ ನೋಡ್ಕೊಂಡು ಹೋಗು. ಆಗಲ್ಲ ಸರ್, ಆ ಮನುಷ್ಯ ನಮ್ಮ ಮನೆಗೆ ಬಂದ ಮೇಲೆ ಅಂತ ಅಂದ್ರೆ ನಿನ್ನ ಹತ್ರ ಮಾತಾಡೋದು ಕಡಿಮೆ ಮಾಡಿದೀನಿ ಅಂತಾನ? ಅಲ್ಲ, ನಾನು ಹೇಳೋದು ಏನು ಅಂದ್ರೆ, ನೋಡು, ಈ ಮೀನ್ ಮೆಂಟಾಲಿಟಿ ಬುದ್ಧಿನೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಬ್ರಾಡ್ ಆಗಿ ಯೋಚನೆ ಮಾಡೋದನ್ ಕಲಿಯೋ. ನಾನೇನ್ ಹೇಳ್ತೀನಿ ಅಂದ್ರೆ, ನೋಡು, ಈ ವರ್ಷದ ಖಾತೆ ಕಂದಾಯ್ತು ಫೈಲ್ನ ರೆಡಿ ಮಾಡಿದ್ಯಾ? ಮಾಡಿದ್ದೀನಿ ಸರ್. ಕೇಳು, ನಿನ್ಗೊಂದು ಮಾತು ಹೇಳ್ತೀನಿ. ನೆಲದಲ್ಲಿ ತೆವಳಕ್ಕೆ ಅಂತ ಹುಟ್ಟಿರೋ ಬಸವನ ಹುಳು ಆಕಾಶದಲ್ಲಿ ಹಾರಕ್ಕೆ ಆಸೆ ಪಡಬಾರ್ದು. ಇದನ್ನ ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೊಂಡಿದ್ದೀನಿ.
ಏನಿದೆಲ್ಲ ನೋಡು, ಈ ಡ್ರಗ್ಸು ಕ್ಷಣಿಕದ ಸುಖ ಕೊಡುತ್ತೆ, ಆದ್ರೆ ದಿನ ದಿನಕ್ಕೂ ಸಾವಿಂದ ಒಳಗೆ ಕಳಿಸ್ತಾನೆ ಇರುತ್ತೆ. ಏನ್ ಮಾಡ್ಲಿ ರೀ, ಯಾಕೋ ನಿದ್ದೆನೆ ಬರ್ತಾ ಇಲ್ಲ. ನೋಡು, ನನ್ ಮಾತು ಕೇಳು, ನಿನಗಿನ್ನೂ ವಯಸ್ಸಿದೆ, ಕರಗದೆ ಇರೋ ಕನಸುಗಳಿವೆ, ಆಸೆ ಆಕಾಂಕ್ಷೆಗಳು, ಸುಖಾನ್ ಬಯಸೋದು ಸೃಷ್ಟಿ ನಿಯಮ. ಅದಕ್ಕೆ ನೀನು ಮತ್ತೊಂದು ಮದ್ವೆನ ಮಾಡ್ಕೊಂಬಿಡು. ಅಲ್ಲರಿ, ಏನು ನಿದ್ದೆ ಬರ್ತಾ ಇಲ್ಲ ಅಂದಿದ್ದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆನ? ನೋಡ್ರಿ, ನಿಮಗಿಲ್ದೇ ಇರೋ ಸುಖ ನನಗೂ ಬೇಡ ರೀ. ನೀವು ನನ್ನ ಎದುರಿಗೆ ನಗ್ನಗ್ತ ಓಡಾಡ್ತಾ ಇದ್ರೆ ಅದಕ್ಕಿನ್ನ ಇನ್ನೇನು ಬೇಕು? ರಿಯಲಿ ಯು ಆರ್ ಗ್ರೇಟ್. ನನ್ನ ಸುಖಕ್ಕೋಸ್ಕರ ನಿನ್ನೆಲ್ಲ ಆಸೆನೂ ತ್ಯಾಗ ಮಾಡ್ತಿರೋ ನೀನು ನಿಜಕ್ಕೂ ತ್ಯಾಗ ದೇವತೆ ಕಣೇ, ತ್ಯಾಗ ದೇವತೆ. ಬೆಳ್ಳಕ್ಕಿ ನೋಡು ಮನ ತುಂಬಿ ಹಾಡು, ಸಹ್ಯಾದ್ರಿ ನೋಡು ವಂದನೆ ಮಾಡು, ಗಾನ 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 ಬಾಳೆ ಪ್ರೀತಿ ಬೆಳ್ಳಕ್ಕಿ ಗಾನಯಾನ. ಬೆಳ್ಳಕ್ಕಿ ನೋಡು ಮನ ತುಂಬಿ ಹಾಡು, ಸಹ್ಯಾದ್ರಿ ನೋಡು ವಂದನೆ ಮಾಡು, ಗಾನ 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 ಬಾಳೆ ಪ್ರೀತಿ ಬೆಳ್ಳಕ್ಕಿ ಗಾನಯಾನ. ಬೆಳ್ಳಕ್ಕಿ ನೋಡು ಮನ ತುಂಬಿ ಹಾಡು, ಸಹ್ಯಾದ್ರಿ ನೋಡು ವಂದನೆ ಮಾಡು. ಸಮಯ ಸಾಲದು ನಮಗೆ ಕಾಯದು, ಕವಿ ಸಮಯ ಕೇಳಿದು ಪ್ರತಿ ಹೃದಯ ಓದಲು. ಮಾಡಿಕೋ ಅಲ್ಲಿ ಪ್ರೀತಿ ಬದುಕಲು. ಬಾನಿಂದ ಬಂದ ರವಿಯೋಲೆ ನೋಡು, ಆ ಓಲೆ ಓದು ಮಲೆನಾಡ ನೋಡು, ಗಾನ 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 ಬಾಳೆ ಪ್ರೀತಿ ಬೆಳ್ಳಕ್ಕಿ ಗಾನಯಾನ. ಬೆಳ್ಳಕ್ಕಿ ನೋಡು ಮನ ತುಂಬಿ ಹಾಡು, ಸಹ್ಯಾದ್ರಿ ನೋಡು. ಬಾಳ ಗುರಿಯ ಸೇರಿಕೋ, ರವಿಯಿಂದ ಭೂಮಿ ಭುವಿಯಿಂದ ನಾರಿ ಅವರಿಂದ ಪ್ರೀತಿ ಅದರಿಂದ ಎಲ್ಲ ಗಾನ 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 ಬಾಳೆ ಪ್ರೀತಿ ಬೆಳ್ಳಕ್ಕಿ ಗಾನಯಾನ. ಬೆಳ್ಳಕ್ಕಿ ನೋಡು ಮನ ತುಂಬಿ ಹಾಡು, ಸಹ್ಯಾದ್ರಿ ನೋಡು ವಂದನೆ ಮಾಡು, ಗಾನ 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 ಬಾಳೆ ಪ್ರೀತಿ ಬೆಳ್ಳಕ್ಕಿ ಗಾನಯಾನ. ಏನು ನಿನ್ ಗೋಳು ಕೊಡ್ಬೇಕಾದ್ರೆ? ಏನ್ ನೀನ್ ಮಾತಾಡ್ತಿರೋದು? ನಾನು ಹೇಳಿಲ್ವಾ ನಿಂಗೆ ಸಂಜೆ ಬಂದ್ಬಿಡ್ತೀನಿ ಅಂತ? ಅಲ್ಲ, ನೀವ್ ಟ್ರೀಟ್ಮೆಂಟ್ ಬಗ್ಗೆ ಗಮನಿಸ್ತಿಲ್ಲ, ಅವ್ರು ಕೊಟ್ರು ನೀವ್ ತಗೊಳ್ಳಿ. ಅಲ್ಲ ಕಣೆ, ಸರಿಯಾಗಿ ಕೇಳಿದ್ರಿ ಮೇಡಮ್. ಅವರು ಟ್ರೀಟ್ಮೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ, ಕೊಟ್ಟರೆ ಟ್ರೀಟ್ಮೆಂಟ್ ಇವರು ತಗೋತಾ ಇಲ್ಲ. ಮೇಡಮ್, ನೀವು ಯೋಚನೆ ಬಿಟ್ಬಿಡಿ. ಇವತ್ತೇ ನಾನು ಸಿಟಿಗೆ ಹೋಗ್ತಾ ಇದ್ದೀನಿ, ನನ್ನ ಫ್ರೆಂಡ್ ಒಬ್ಬ ಸ್ಪೆಷಲಿಸ್ಟ್ ಇದ್ದಾನೆ, ಅವ್ನ ಕೈಗೂಡ ಸಾಬರ್ ಮೇಲೆ ಬಿತ್ತು ಅಂದ್ರೆ ಪರ್ಮನೆಂಟ್ ಕ್ಯೂರ್ ಆಗೋಗುತ್ತೆ. ಅಲ್ಲ ಸರ್, ಇದು ನಿಮಗೆ ಚೆನ್ನಾಗಿದೆಯಾ? ನಿಮ್ಮ ಸಹಾಯಕ್ಕೆ ನಾನೊಬ್ಬ ಇದೀನಿ ಅಂದ್ರೆ ಮರ್ತೇ ಬಿಟ್ರಲ್ಲ. ನೋಡಿ ಸರ್, ಇವತ್ತು ನಾನು ಕಾರ್ ಡ್ರೈವ್ ಮಾಡ್ತೀನಿ,
ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ರೆ ಫ್ಲೈಟ್ ಫ್ಲೈಟ್ ಅಲ್ಲೋದಂಗ ಇರುತ್ತೆ. ರಾಹುಲ್, ನಿನ್ ಫ್ಲೈಟ್ ತರ ಕಾರ್ ಓಡಿಸೋದು ಬೇಡ, ನೀ ನನ್ ಜೊತೆ ಬರೋದು ಬೇಡ, ನಾನು ಒಬ್ನೇ ಹೋಗ್ಬರ್ತೀನಿ ನೋಡು. ಎಸ್ಟೇಟ್ ಅಲ್ಲಿ ಇವಳು ಒಬ್ಳೆ ಇರ್ತಾಳೆ, ಅವಳಿಗೆ ಭಯ ಆಗಲ್ವಾ? ನೀನು ಇವಳ ಜೊತೆ ಇದ್ರೆ ಅವಳಿಗೆ ಧೈರ್ಯ ತಾನೆ ಅಲ್ವೇನೆ? ಏನಂತೀಯ? ಅಲ್ಲ ಸರ್, ನೀವು ಒಬ್ರೆ ಹೋಗ್ತಾ ಇದ್ರೆ ನೋ ಪ್ರಾಬ್ಲಮ್, ನಾನು ಬರ್ತೀನಿ. ಬರ್ಲಾ? ಬರ್ತೀನಿ ಕಣೆ. ಬಾಯ್, ಬೇಗ ಬಂದ್ಬಿಡಿ. ಓಕೆ, ಬಾಯ್. ಮೇಡಮ್, ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಕೇಳಿ, ಪ್ರಯತ್ನ ಪಡ್ತೀನಿ. ಅಮಾವಾಸ್ಯೆ ದಿನ 12 ಗಂಟೆಗೆ ಒಬ್ಬ ಕಪ್ಪಿಗಿರೋ ವ್ಯಕ್ತಿ ಕಪ್ಪು ಕನ್ನಡಕ ಹಾಕೊಂಡು ಕಪ್ಪು ಕಲರ್ ಕಾರ್ನಲ್ಲಿ ಕಾಡ್ನಲ್ಲಿ ಹೋಗ್ತಾ ಇರ್ತಾನೆ. ಕಾಡ್ನಲ್ಲಿ ಹೋಗುವಾಗ ಕಪ್ಪು ಬೆಕ್ಕು ಅಡ್ಡ ಬರುತ್ತೆ, ಸಡನ್ ಬ್ರೇಕ್ ಹಾಕ್ತಾರೆ. ಆ ಬೆಕ್ಕು ಇವನ್ ಕಡೆ ಹೆಂಗ್ ಕಾಣ್ತು? ಅಷ್ಟು ಗೊತ್ತಾಗಲ್ವಾ, ಹೆಡ್ಲೈಟ್ ಇರುತ್ತೆ, ಅದ್ರ ಬೆಳಕಲ್ಲಿ ಕಾಣುತ್ತೆ. ನೋ ನೋ ನೋ, ಕಾರ್ ಹೆಡ್ಲೈಟ್ ಆನ್ ಆಗಿರಲ್ಲ. ಹೌದಾ, ಹೇಗ್ ಕಾಣಿಸ್ಬಹುದು? ಏನ್ ಮೇಡಮ್, ವೆರಿ ಸಿಂಪಲ್, ಸೂರ್ಯನ ಬೆಳಕಿರಲ್ವಾ? ಅದ್ ಹೇಗ್ ಸಾಧ್ಯ? ನೀವ್ ಹೇಳಿದ್ದು ಅಮಾವಾಸ್ಯ ರಾತ್ರಿ ಅಂತ. ನಾನ್ ಹೇಳಿದ್ದು ಅಮಾವಾಸ್ಯ ದಿನ 12 ಗಂಟೆ ಅಂತ, ರಾತ್ರಿ ಅಂತ ಹೇಳಿಲ್ವಲ್ಲ. ನಿಮ್ ಹತ್ರ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಯ್ಯೋ ಮೇಡಮ್, ನೀವ್ ಹೀಗೆ ನಗ್ನಗ್ತಾ ಇರ್ತೀನಿ ಅಂದ್ರೆ ಸಾಯವರೆಗೂ ಜೋಕ್ಸ್ ಮಾಡ್ತಾನೆ ಇರ್ತೀನಿ. ಲೈಫ್ ಇಸ್ ಫುಲ್ ಆಫ್ ಜೋಕ್ಸ್, ಬಟ್ ಲೈಫ್ ಶುಡ್ ನಾಟ್ ಬಿಕಮ್ ಎ ಜೋಕ್. ಯಾಕ್ಲ ತಿಂದ ಕೊಬ್ಬ ಆಯ್ತಾ ನಿನಗೆ? ಅಲ್ಲ, ಆ ಸಿದ್ದರ್ ಕೂಲ್ ಎಸ್ಟೇಟ್ ಅಲ್ಲಿ ಏನ್ ಕಮ್ಮಿ ಆಯ್ತು ಅಂತ ಕೆಲಸ ಬಿಟ್ಟೆ ನೀನು? ಹಾ, ಅದೆಲ್ಲ ಅನುಭವದವ್ರಿಗೆ ಗೊತ್ತು, ಅದೆಲ್ಲಿ ನಂಗಿಲ್ಲೇ ಒಂದ್ ಕೆಲಸ ಕೊಡ್ಸು. ಅಯ್ಯೋ ಇಲ್ಲ, ದ್ಯಾವನ ಒಬ್ಬ ಬಂದ್ ಸೇರ್ಕೊಂಡು ಎಲ್ಲ ಅಧ್ವಾನ ಆಗೋಗೈತೆ ಕಣ್ಲ. ಹ್ಮ್, ನಾನು ನೋಡ್ತಾನೆ ಇದ್ದೀನಿ, ಆ ಬಂದಿರೋ ಮನುಷ್ಯನ ನಡವಳಿಕೆ ತುಂಬಾ ಕೆಟ್ಟಾಗ್ ಕಾಣಿಸ್ತೈತೆ. ಏ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಾಗೆ ಅಂದಂಗೆ ನಿಂಗೆ ಹಾಕದೆಲ್ಲ ಸುಮ್ನಿರ. ಹಂಗಲ್ಲ ಕಣಣ, ಅನ್ನ ಹಾಕಿದ ದಣಿಗೆ ಅನ್ಯಾಯ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ನಿರಕ್ಕಾಯ್ತದ? ಟೈಮ್ ನೋಡ್ಕೊಂಡು ಯಂಗಾರ ಮಾಡಿ ಮನೆಯಿಂದ ಆಚೆ ಕಳಿಸ್ಬಿಡು. ಮನೆಯಿಂದ ಆಚೆ ಕಳಿಸ್ಬಿಡೋದು ಅಷ್ಟೇ ಅಲ್ಲ ಕಾಣ್ಲ, ಟೈಮ್ ನೋಡ್ಕೊಂಡಿದ್ದು ಸರಿಯಾದ ಸಮಯದಲ್ಲಿ ಅವನ್ನ ತೆಗೆದೇ ಬಿಡಬೇಕು. ಇದೇನು ಇಷ್ಟದಲ್ಲಿ ನೀವಿಲ್ಲಿ? ಏನಾಯ್ತು ಮೇಡಮ್? ಮೇಡಮ್, 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 ನಮ್ಮ ದಯವಿಟ್ಟು ದುಡುಕ್ಬಿಡಿ ನೋಡಿ, ನಾನು ಯಾವತ್ತೂ ನಿಮ್ಮನ್ನ ನೀವು ನೋಡ್ತಾರ ದೃಷ್ಟಿಲಿ ನೋಡಿಲ್ಲ. ಸ್ನೇಹಿತರ ಹೆಂಡತಿ ಅಂದ್ರೆ ಅತ್ತಿಗೆ ಸಮಾನ,
ಅದಕ್ಕೆ ತಾಯಿ ಸಮಾನ, ತಾಯಿ ದೇವ್ರ ಸಮಾನ. ನಾನು ನಿಮ್ಮನ್ನ ಆ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀನಿ, ಪೂಜಿಸ್ತಾ ಇದ್ದೀನಿ. ನಾನು ನಿಮ್ಮ ಹತ್ರ ಯಾತಕ್ಕೋಸ್ಕರ ಇಷ್ಟೊಂದು ಸಲಗಿದ್ದೀನಿ ಗೊತ್ತಾ? ಒಂಟಿಯಾಗಿದ್ದ ನನಗೆ ನಿಮ್ಮ ಗಂಡ ಆಶ್ರಯ ಕೊಟ್ಟು ಅನ್ನ ಹಾಕಿದ್ದಾರೆ. ಉಪ್ಪತ್ತಿನ ಮನೆಗೆ ದ್ರೋಹ ಬಗ್ಗೆಯವನಲ್ಲ ನಾನು, ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ಮಾತು ಕೇಳಿ ಬಿಡಿ, ನನ್ನ ಮಾತು ಕೇಳಿ ಬಿಡಿ 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 ಮೇಡಮ್ ಪ್ಲೀಸ್, ದಯವಿಟ್ಟು ಕೈ ಮುಗಿತೀನಿ. ಮೇಡಮ್ ಬೇಡ ಬೇಡ. ನಿನಗಿನ್ನೂ ವಯಸ್ಸಿದೆ, ಕರೆಕ್ಟೇ ಇರೋ ಕನಸುಗಳಿವೆ, ಆಸೆ ಆಕಾಂಕ್ಷೆಗಳು. ಸುಖಾನ್ ಬಯಸೋದು ಸೃಷ್ಟಿ ನಿಯಮ, ಅದಕ್ಕೆ ಮತ್ತೊಂದು ಮಾಡ್ಕೊಂಬಿಡು. ಅಲ್ಲಯ್ಯ, ನೀನು ನನ್ನ ಬೆಸ್ಟ್ ಫ್ರೆಂಡು, ಜೊತೆಗೆ ಬೆಸ್ಟ್ ಸರ್ಜನ್ನು ಕೂಡ. ಬೇರೆಯವ್ರು ಯಾಕೋ ನಾನು ಚೆಕ್ ಮಾಡಬೇಕು? ನೋಡು, ಅಮೆರಿಕದಿಂದ ನನ್ನ ಫ್ರೆಂಡು ಸ್ಪೆಷಲ್ ಟ್ರೈನಿಂಗ್ ತಗೊಂಡು ಇಲ್ಲಿಗೆ ಬರ್ತಿದ್ದಾನೆ. ಅವನು ನಿನ್ನಷ್ಟೇ ಒಳ್ಳೆ ಸ್ನೇಹಿತ, ಅವನ ಹತ್ರ ಚೆಕ್ ಮಾಡಿಸ್ಕೊಂಡ್ರೆ ಒಳ್ಳೇದಲ್ವಾ? ಅಯ್ಯೋ, ನನ್ನ ಹೆಂಡತಿ ವಿಷಯ ನಿಂಗೆ ಗೊತ್ತೇ ಇದೆಯಲ್ಲ, ನಾಳೆ ಬರ್ತೀನಿ ಅಂತ ಫೋನ್ ಮಾಡಿದ್ರಾಗಲ್ವಾ? ಓಕೆ ಓಕೆ. ಏಯ್, ನಿನ್ನೆ ರಾತ್ರಿ ಯಾಕೆ ಅಂತ ಕೆಲಸ ಮಾಡಿದೆ? ಅದೂ ಇಲ್ಲ ಇದೂ ಇಲ್ಲ, ನಿನ್ನ ಫೋನ್ ಈಗ ಬರುತ್ತೆ ಆಗ ಬರುತ್ತೆ ಅಂತ ಎಷ್ಟೊತ್ತು ಕಾದು ಕಾದು ನಂಗೆ ಬೇಜಾರಾಯ್ತು ಗೊತ್ತಾ? ಅಷ್ಟೇನಾ? ಮತ್ತೆ ಏನಾದ್ರೂ ಇದೆಯಾ? ಇದೆ, ಬಂದ್ಮೇಲೆ ಹೇಳ್ತೀನಿ. ಇವತ್ ಸಾಯಂಕಾಲ ಬರ್ತೀರಾ ಅಲ್ವಾ? ಸಾರಿ ಕಣೆ, ನಾಳೆ ಬರ್ತೀನಿ. ಅಂದ್ರೆ ಇವತ್ ಬರಲ್ವಾ? ಅಬ್ಬಬ್ಬಬ್ಬ, ಆ ಭಯಾನೋ ಭೂತ ನಿನ್ನಿಂದ ಯಾವಾಗ ದೂರ ಆಗುತ್ತೋ ಏನೋ. ಅದಿರ್ಲಿ, ನಾಳೆ ಅಮೆರಿಕದಿಂದ ಸ್ಪೆಷಲಿಸ್ಟ್ ಬರ್ತಾ ಇದಾರೆ, ಅವ್ರ ಹತ್ರ ಚೆಕಪ್ ಮಾಡಿಸ್ಕೊಂಡು ತಕ್ಷಣ ಬಂದ್ಬಿಡ್ತೀನಿ. ಆಯ್ತು ರೀ. ಏನಾಯ್ತು? ಏನಿಲ್ಲ ಏನಿಲ್ಲ. ಇತ್ತೀಚೆಗೆ ನೀವ್ ಯಾಕೋ ಒಂಥರ ಆಳ್ತಿದ್ದೀರಾ ಜ್ಯೋತಿ? ನೋ, ನಿಮ್ಮ ಅಲೋನ್, ನಿಮ್ಮ ಅಲೋನ್. ಇಲ್ಲ ಇಲ್ಲ. ನಾನು ನವಿಲು, ಮುಗಿಲು
ಕಚ್ಚಡ ನನ್ನ ಮಗನೇ, ನಿಜ ಬೊಗಳ್ತೀಯೋ ಇಲ್ಲ ಬಾಂಬೆ ಕಟ್ಟಿಗೆ ಬಲಿ ಕೊಡ್ತೀಯ? ಸತ್ತಿರೋ ನಿಮ್ಮಜ್ಜಿ ಅಲ್ಲ ನಮ್ಮಜ್ಜಿ ಹಣೆಗೋ ಅವನ್ ಎಲ್ಲೋದ ಅಂತ ನನಗ್ ಗೊತ್ತಿಲ್ಲ ಸರ್. ಅದಿರ್ಲಿ, ಒಬ್ಬ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡ್ತೀಯನೋ ಗೊತ್ತಾ ಸರ್? ದಿನ ನನ್ ಕನ್ಸಿನಲ್ಲಿ ನಿಮ್ ತರ ಇರೋನೆ ಬಂದು ನನಗೆ ಬಹಳ ಹಿಂಸೆ ಕೊಡ್ತಾ ಇದ್ದ ಸರ್. ಅದಕ್ಕೆ ಒಂದೇ ತರ ಏಳು ಜನ ಇರ್ತಾರೆ ಅಂತ ನಿನಗೆ ಗೊತ್ತಿರ್ಲಿಲ್ಲ? ಈಗ ಗೊತ್ತಾಯ್ತು. ಅದಿರ್ಲಿ, ಏನ್ ಹಂಗ್ ಗುರಾಯಿಸ್ತಾ ಇದ್ಯಾ? ಮುಚ್ಕೊಳ ಕಣ್ಣ. ಆಗಲ್ಲ. ಯಾಕೆ ಸರ್? ಮೂರು ದಿವಸದಿಂದ ನನ್ನ ಕಣ್ಣಿಗೆ ಕ್ಲಿಪ್ ಹಾಕ್ಬಿಟ್ಟಿದ್ರಲ್ಲ, ಈಗ ಕಣ್ಣು ಮುಚ್ಚಿದ್ರೆ ನಂಗ್ ಕನ್ಸು ಬಿದ್ದು ಬಿಡುತ್ತೆ ಸರ್. ಅದಕ್ಕೆ ಹೊಸ ಆಟವಾ? ಮುಂಚೆಲ್ಲ ಕಣ್ಣು ಬಿಟ್ರೆ ಕನ್ಸು ಬಿಡ್ತಾ ಇತ್ತು, ಈಗ ಕಣ್ಣು ಮುಚ್ಕೊಂಡ್ರೆ ಕನ್ಸು ಬಿಡುತ್ತ? ನನ್ನ ಮಗನೇ ಎಣಿಸ್ಬಿಡ್ತೀನಿ. ಮುಚ್ಕೊಳ ಕಣ್ಣ. ಆಗಲ್ಲ. ಮುಚ್ಚೋ ಕಣ್ಣ. ಆಗಲ್ಲ. ಮುಚ್ಕೊಳ್ಳೋಣ ಕಣ್ಣ. ಆಗಲ್ಲ. ದಯವಿಟ್ಟು ಮುಚ್ಕೊಳ್ಳೋಣ ಕಣ್ಣ. ಆಗಲ್ಲ. ಮುಚ್ಕೊಳಪ್ಪ. ಆಗಲ್ಲಪ್ಪ. ಏನಯ್ಯಾ ನಿಂದು ಗೋಳು? ಇಷ್ಟೊತ್ತಿನಲ್ಲಿ ಇಲ್ಲಿ ಕರ್ಕೊಂಬಂದು ಯಾಕೆ ಯಾ ಸತಾಯಿಸ್ತಾ ಇದ್ಯಾ? ಯಾಕಯ್ಯ ನನ್ಗೆ ಹಿಂಗ್ ಸತಾಯಿಸ್ತಾ ಇದ್ಯಾ? ಯಾವ ಜನ್ಮದ ಕರ್ಮನಯ್ಯ? ನನ್ನ ಹೆಂಡತಿ ನನಗ್ ಬಿಟ್ಕೊಟ್ಬಿಡಯ್ಯ. ಬಿಟ್ಕೊಡ್ತೀನಪ್ಪ, ನಾನ್ ಮಾಡೋದು ನೀನ್ ಮಾಡು. ಈಗ ನಿನ್ ಹೆಂಡತಿ ನನ್ನ ಮೆಚ್ಕೊಂಡಿದ್ ಯಾತಕ್ಕೆ? ಬುದ್ಧಿವಂತಿಕೆಗೆ. ಅದ್ರಲ್ಲಿ ನಿನ್ಗೆಲ್ಲ ಬಿಟ್ಕೊಟ್ಬಿಡ್ತೀನಿ. ಆಯ್ತು, ಗೆದ್ ಬಿಡ್ತೀನಿ. ಹೋದ್ ಸಲನು ಇದೇ ಹೇಳ್ದಲ್ಲಪ್ಪ. ಹೌದಾ? ಅಷ್ಟೇದ ಚಾಲೆ? ಚಾಲೆ. ಓಕೆ. ಎಲ್ಲದ್ನಪ್ಪ ಅಣ್ಣ? ಇಲ್ಲಿದ್ಯಾ? ಇಲ್ಲೇ ಇದ್ದೀನಿ. ಈಗ ನಾನು ಇಲ್ಲಿ ಏನ್ ಮಾಡ್ತೀನಿ ಅದನ್ನ ನೀನ್ ಮಾಡ್ಬೇಕು. ಅಷ್ಟೇನಾ? ಅಷ್ಟೇನೆ. ರೆಡಿ? ರೆಡಿ. ಓಕೆ, ಸ್ಟಾರ್ಟ್. ನಿನ್ನ ಮನಸ್ಸು ಚಂಚಲ ಆಗ್ತಾ ಇದೆ, ನಿನ್ನ ಕನಸುಗಳು ಕರಗ್ತಾ ಇದೆ. ಹೇಳು ರಾಹುಲ್, ನಿನ್ನ ಮನಸ್ಸನ್ನ ಒಂದೇ ಒಂದ್ಸಲ ಕೇಳ್ಕೊ. ನೀನ್ ಮಾಡ್ತಾ ಇರೋದು ಸರಿನಾ? ಹೇಳು ರಾಹುಲ್, ನೀನ್ ಮಾಡ್ತಾ ಇರೋದು ಸರಿನಾ? ನೀನ್ ಮಾಡ್ತಾ ಇರೋದು ಸರಿನಾ? ನೀನ್ ಮಾಡ್ತಾ ಇರೋದು ಸರಿನಾ? ಇದುವರೆಗೂ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಳ್ತಾರೆ, ನೀನು ಈಗ ಏಳು ಕೊಲೆ ಮಾಡಿದ್ರೆ ರೆಡ್ ಹ್ಯಾಂಡಾಗಿ ಸಿಗಾಕೋತಿಯ? ಏನಾದ್ರು ಪ್ಲಾನ್ ಮಾಡು.
ಜ್ಯೋತಿ ಜ್ಯೋತಿ ಬಂದೆ. ನನ್ಗೆ ಯಾಕೋ ಸ್ವಲ್ಪ ತಲೆನೋವ್ತಾ ಇದೆ, ಹೋಗಿ ಸ್ವಲ್ಪ ಟೀ ಮಾಡ್ಕೊಂಡ್ ಬರ್ತೀಯಾ? ಓಯ್ ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ. ಓಕೆ ಒಂದ್ ನಿಮಿಷ ಮಾಡ್ಕೊಂಡು ಬರ್ತೀನಿ. No, don't connect me to any politicians. No. Yes. Just a minute. Call for you, sir. Yeah. Sir, ನಾನು ಜ್ಯೋತಿ ಮಾತಾಡ್ತಾ ಇರೋದು. Yes, Jyoti, here. Okay, Jyoti, I'm here. Come on, tell me. I'm in critical position. Please come soon. Jyoti, ನಮ್ಮ ಡಿಪಾರ್ಟ್ಮೆಂಟ್ ಇರೋದೇ ಕ್ರಿಟಿಕಲ್ ಪೊಸಿಷನ್ ಅಪೇಸಕ್ಕೆ. ಕರೆಕ್ಟ್. ಐ ವಿಲ್ ಬಿ ದೇರ್ ಇನ್ ಎನಿ ಮೂಮೆಂಟ್. ಕೇರ್. Inspector Jyoti from Crime Branch. ನಿನ್ನ ನೀನೇನ ಅನ್ಕೊಂಡಿದ್ಯ? ನಿನ್ ಕಾಕಿ ಬಟ್ಟೆ ಹಾಕೊಂಡ್ರು ಅಷ್ಟೇ, ಕಾರಿ ಬಟ್ಟೆ ತೊಟ್ಕೊಂಡ್ರು ಅಷ್ಟೇ, ಹೆಣ್ಣು ಹೆಣ್ಣೆ ಗಂಡ ಅದಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತು ನಿನ್ನ ವಯಸ್ಸಾದ ಮುದುಕನ್ ಬಿಟ್ಟು ನನ್ನ ಹಿಂದೆ ಓಡ್ ಬಂದೋ ಅವತ್ತೇ ಅನುಮಾನನ ಸುಳಿವೋ ನನ್ನ ಮನಸ್ಸಲ್ಲಿ ಸುಳಿಯಕ್ಕೆ ಶುರು ಆಯ್ತು. ಅಕ್ಕ ಬಾವನ ಕಟ್ಟ ಕತೆನ ಸತ್ಯ ತಲೆ ಮೇಲೆ ಹೊಡೆದಂಗೆ ಯಾವತ್ತು ನೀನು ಹೇಳ್ದೋ ಆ ಅನುಮಾನ ಹೆಮ್ಮರವಾಗೋಯ್ತು. ಇಟ್ಸ್ ಓಕೆ. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರು ನೋಡಿದ್ದೀನಿ, ಆದರೆ ನಿಜ ಜೀವನದಲ್ಲಿ ಆ್ಯಕ್ಟ್ ಮಾಡೋ ನಿನ್ನಂತ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್ನ ಇವತ್ತೇ ನಾನು ನೋಡಿದ್ದೆ. ನೀನು ಆಡ್ತಿರೋ ನಾಟಕಕ್ಕೆ ಕೊನೆನೇ ಇಲ್ಲ ಅಂತ ನೀನು ಅನ್ಕೊಂಡಿದ್ದೆ, ಆದರೆ ನಿನಗೆ ಗೊತ್ತಿಲ್ಲದೇನೆ ಆ ನಾಟಕದ ಕೊನೆ ಪರದ ಎಳೆಯೋ ರೂಟ್ನ ನೀನೇ ತೋರಿಸ್ಕೊಟ್ಟೆ. ಹ್ಞೂ ಅಲ್ಲ, ಕೊಲೆ ಆದ ತಕ್ಷಣ ಕೊಲೆಗಾರ ಯಾತಕ್ಕೋಸ್ಕರ ಕೊಲೆ ಮಾಡ್ದ ಅಂತ ಹಿಂದೆ ಮುಂದೆ ನೀನು ಯೋಚನೆ ಮಾಡಿದೆ. ಕೊಲೆಗಾರನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರೋ ನಿನಗೇ ಅಷ್ಟು ಬುದ್ಧಿ ಇರಬೇಕಾದ್ರೆ ಒಂದು ಕ್ಲೂನು ಕೊಡದೆ ಮೂರು ಕೊಲೆ ಮಾಡಿರೋ ನನಗೆಷ್ಟಿರಬೇಕು? Ha ha ha.
ಏನ್ ಹುಚ್ಚಿನ ತರ ನಗ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಗ್ಲೇಬೇಕು ಸರ್, ನಗ್ಲೇಬೇಕು. ಯಾಕೆಂದ್ರೆ ನಾನೇನು ತಪ್ಪು ಮಾಡಿಲ್ಲ, ಆದ್ರೂ ನಿಮ್ ಮುಂದೆ ಅಪರಾಧಿಯಾಗಿ ನಿಂತಿದ್ದೀನಲ್ಲ, ಅದಕ್ಕೆ ಡೋಂಟ್ ಮೂವ್. ಡೋಂಟ್ ಮೂವ್. ಐ ಸೆಡ್ ಡೋಂಟ್ ಮೂವ್. ಹತ್ರ ಬರ್ಬೇಕು. ನೋ, ಐ ಸೆಡ್ ಡೋಂಟ್ ಕಮ್ ಹಿಯರ್. ಸರ್, ಒಂದು ಹೆಣ್ಣಿನ ಮೇಲೆ ನನಗಿದ್ದ ಭಾವನೆ, ನನ್ನ ಅಕ್ಕ ತಂಗಿ ತಾಯಿ ಪ್ರೀತಿ, ನನ್ನ ದುರದೃಷ್ಟ, ಅವರೆಲ್ಲೂ ಕಳ್ಕೊಬಿಟ್ಟೆ. ಅವತ್ತಿಂದ ಯಾವುದೇ ಹೆಣ್ಣನ್ನು ನೋಡಿದ್ರು ಆ ಪ್ರೀತಿನ ನಾನು ಅವರಲ್ಲಿ ಕಾಣ್ತಾ ಇದ್ದೆ ಸರ್, ಅವರಲ್ಲಿ ಕಾಣ್ತಾ ಇದ್ದೆ. ಒಂದು ಹೆಣ್ಣನ್ನ ನಿಸರ್ಗ ಹೋಲಿಸ್ತಾರೆ ಅಂತ ನಿಸರ್ಗ ಪ್ರೇಮಿ ಸರ್ ನಾನು, ನಿಸರ್ಗ ಪ್ರೇಮಿ. ಹೆಣ್ಣಿನ ಮಾನಕ್ಕೆ ಗಂಡು ಕೈ ಹಾಕಿದ್ರೆ ಅವನ ನೀಚ ಅಂತಾರೆ, ಅದೇ ಹೆಣ್ಣು ಒಬ್ಬ ಗಂಡಿನ ಮಾನಕ್ಕೆ ಕೈ ಹಾಕಿದ್ರೆ ಆ ಕೇಸನ್ನ ವಜಾ ಮಾಡ್ಬಿಡ್ತಾರೆ. ಒಂದು ಹೆಣ್ಣನ್ನೆಲ್ಲಿ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ನಂಬ್ದವನು ಸರ್ ನಾನು, ನಂಬ್ದವನು. ಆದ್ರೆ ಕೆಲವು ಹೆಂಗಸರು ಅವ್ರ ಸ್ವಾರ್ಥಕ್ಕೋಸ್ಕರ, ಅವ್ರ ಆಸೆ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಬೇರೆ ಗಂಡಸನ್ನ ಇಷ್ಟಪಡ್ತಾರೆ. ಹಾ, ಅವ್ರು ಒಪ್ಪದೆ ಅವರಲ್ಲಿರೋ ಯೌವನನ್ನೆಲ್ಲ ಹಿಡ್ತಾರೆ, ಒಪ್ಪದೇ ಇದ್ರೆ ಅವ್ರ ಮಾನನ ಮೂರ್ ಕಾಸಿಗೆ ಹರಾಜಾಗ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಾನೇ ಸರ್, ಸಾಕ್ಷಿ ನಾನೇ. ಹೇಳೋದು ಸ್ನೇಹಿತ ಸ್ನೇಹಿತನಾಗಿರ್ಬೇಕೆ ಹೊರತು ಹಿತರಕ್ಷಣೆಗೆ ಅಂತ ಮನೆ ಒಳಗಡೆ ಬಿಟ್ಕೋಬಾರ್ದು. ನೀವು ಒಳ್ಳೆ ಟೈಮಗ್ ಬಂದ್ಬಿಟ್ರಿ, ಇಲ್ಲ ಅಂದಿದ್ರೆ ನನ್ ಗದ್ದೆ. ದಯವಿಟ್ಟು ನನ್ನ ಮಾತು ಕೇಳಿ, ನೀಯತ್ ತಿಳಿದಿರೋ ನಿನ್ ಮಾತನ್ನ ನಾನೇನೋ ಕೇಳೋದು? ನೋಡು, ಮೊದ್ಲು ಬಂದಾಗ ನಿನ್ನ ನಾ ಸ್ನೇಹಿತ ಅನ್ಕೊಂಡೆ, ಬರ್ತಾ ಬರ್ತಾ ನನ್ನ ಒಡ ಹುಟ್ಟಿದ ತಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಂಡೆ. ಆದ್ರೆ ನೀನೇನ್ ಮಾಡ್ದೆ ಸರ್? ನಿಮ್ ಹೆಂಡತಿ ಸಾಕ್ ನಿಲ್ಸೋ, ಉಸಿರಾಡಿದ್ರೆ ವಿಷಾಕಾರ, ಉಸಿರು ಒಳ್ಳಿ. ನೀನು ಕಣ್ಣಿಂದ ಕಂಡಿದ್ದನ್ನ ನಮ್ದೇರೋಂತ ಮೂರ್ಖ ನಾನಲ್ಲ. ಅಯ್ಯೋ, ಇಲ್ಲಿ ನಡೆದಿರೋ ಸತ್ಯನ ನಾನು ಇವ್ರಿಗೆ ಹೆಂಗಪ್ಪ ನಮಿಸ್ತಿದ್ದೇವ್ರೆ? ಛೇ, ನಿನ್ನಂತನ್ ಬಾಯಲ್ಲಿ ಆ ದೇವ್ರಿಗೆ ನೆನ್ಸ್ಬೇಡ. ಯಾಕೆಂದ್ರೆ ಆ ದೇವ್ರು ಕುಲ್ಗೆಟ್ ಹೋಗ್ತಾನೆ, ನಿನ್ನಂತವನ್ ಬದುಕಿದ್ರೆ ಅದೆಷ್ಟು ಸಂಸಾರಗಳು ಸರ್ವನಾಶ ಆಗುತ್ತೋ ಗೊತ್ತಿಲ್ಲ. ಸರ್, ನನ್ನ ಹೆತ್ತ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮ ನಂಬಿಕೆಗೆ ನಾನು ದ್ರೋಹ ಪಡ್ತಿಲ್ಲ ಸರ್, ದಯವಿಟ್ಟು ನನ್ನ ನಂಬಿ. ನಿನ್ನನ್ನು ಸಾಯಿಸಿದ್ರೆ ನನಗೆ ಪಾಪ ಬರುತ್ತೆ, ನಿನ್ನ ಪೊಲೀಸು ಕೊಟ್ಟು ಕಲ್ಲಿಗೆರೆತೆ ಬಿಡಲ್ಲ. ಸರ್ ನಿಂತ್ಕೊಳ್ಳಿ. ಯಾಕೆ ಬಂದೆ ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ನಂಬಿ ಸರ್. ಇದರಲ್ಲಿ ನನ್ನ ತಪ್ಪೇನಿಲ್ಲ, ನನ್ನ ಮಾತು ನಂಬಿ ಸರ್. ನಿಮ್ ಕಾಲು ಹಿಡ್ಕೋತೀನಿ ಸರ್. ಸರ್ 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 ನೋಡಿ, ನಿಮ್ಮನ್ನ ನಾನು ಹೋಗಕ್ ಬಿಡಲ್ಲ, ನಿಮ್ಮನ್ನ ಹೋಗಕ್ ಬಿಡಲ್ಲ. ಏನೋ ಮಾಡ್ತೀಯಾ? ನನ್ನ ತಾಳ್ಮೆ ಪರೀಕ್ಷೆ ಮಾಡ್ಬಿಡಿ. ಐ ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡ್ತೀರಾ? ಸರ್ ನನ್ನ ಮಾತು ಕೇಳಿ ಬೇಡ ಸರ್, ಬೇಡ ನನ್ನ ಮಾತು ಕೇಳಿ ಸರ್. ಕಣ್ಣು ನಾನು ಬೇಕು ಅಂತ ಹೋದಿಲ್ಲ, ಅಕಸ್ಮಾತ್ ಸತ್ತೋತ ನೋಡು. ನೀನ್ ಹೇಳಿ ಸುಳ್ಳಿಂದಾನೆ ಇವತ್ತಿನ ಕಣ್ಣಿಗೆ ಕಳ್ಕೊಂಡಿದ್ಯಾ? ಈಗ ನೀನ್ ಹಠ ಮಾಡಿದ್ರೆ
ನಿನ್ನ ಪ್ರಾಣ ಕೂಡ ಕಳ್ಕೊತೀಯಾ. ಏಯ್, ನನ್ನ ಗಂಡನ ಕೊಂದಿರ ನಿನ್ನ ಕಲ್ಲಿ ಗೆರೆಸೋವರೆಗೂ ನಾನು ಬಿಡಲ್ಲ. ಏಯ್, ಹಠ ಮಾಡಬೇಡ. ಒಂದು ಕೊಲೆ ಮಾಡ್ತವನಿಗೆ ಇನ್ನೊಂದು ಕೊಲೆ ಮಾಡ ದೊಡ್ಡೇನಲ್ಲ. ಹೇಳಿದ್ರೆ ಏನು ಮಾಡ್ತೀಯಾ, ಏನೋ ಮಾಡ್ತೀಯಾ, ಕೊಲೆ ಮಾಡ್ತೀಯೇನೋ, ಮಾಡು ಮಾಡು. ಇದು ನನ್ನ ತಪ್ಪ, ನಾನು ಹುಡುಸಿ ತಂದೆ ತಾಯಿ ತಪ್ಪ ಇಲ್ಲ, ಕಾಣದ ಕೈಯಲ್ಲಿ ಹಣೆ ಬರನ ಬರೆದು ನಮ್ಮನ್ನ ಪಾತ್ರಧಾರಿಗಳ ಗಾಡಿಸ್ತಾ ಇರೋ ಆ ಬ್ರಹ್ಮನ್ ತಪ್ಪ. ನನ್ನ ವಿಷಯದಲ್ಲಿ ನಾನು ಕರೆಕ್ಟು, ಹಾಗೆ ಅಪರಾಧನ ಹಿಡಿಯೋದಕ್ಕೆ ಅಂತಾನೆ ಕರ್ತವ್ಯ ಮಾಡ್ತಿರೋ, ನಿಮ್ಮ ವಿಷಯದಲ್ಲಿ ನೀವು ಪರ್ಫೆಕ್ಟ್ ಸರ್. ಅವ್ರವ್ರ ದೇಶಕ್ಕೆ ದೇಶ ಸೇವೆ ಮಾಡೋದಕ್ಕೆ ಅಂತಾನೆ ಪಣ ತೊಟ್ಟಿರೋ ಸೈನಿಕರು ಅವ್ರವ್ರ ದೇಶಕ್ಕೆ ದೇಶ ಪ್ರೇಮಿಗಳೇ ಸರ್. ಆದರೆ ಬೇರೆ ದೇಶಕ್ಕೆ ದೇಶ ದ್ರೋಹಿಗಳಲ್ವಾ ಸರ್? ಹಾಗೇನೆ ನಾನು ನೀವು, ಐ ಮೀನ್ ನನ್ನ ಪಾಲಿಗೆ ನಾನು ನಾಯಕ, ನಿಮ್ಮ ದೃಷ್ಟಿಯಲ್ಲಿ ನಾನು ಕಳನಾಯಕ, ಬಟ್ ಐ ಡೋಂಟ್ ಕೇರ್. ಯಾಕೆಂದ್ರೆ ನಾನೇನು ತಪ್ಪು ಮಾಡಿಲ್ಲ. ಹಾ, ಅಂದಮೇಲೆ ನಾನ್ಯಾಕೆ ನಿಮ್ಮ ಸರಂಡರ್ ಆಗಬೇಕು, ಕೋರ್ಟಿಗೆ ಬರಬೇಕು, ತಲೆ ತಗ್ಗಿಸ್ಬೇಕು? ಅದಕ್ಕಿಂತ ತಲೆ ತೆಕ್ಕೊಳ್ಳದೆ ಎಷ್ಟೋ ವಾಸಿ. ಅಫ್ಕೋರ್ಸ್ ನಿಮ್ ನಂಬಿಕೆ ಬರ್ತಲ್ಲ ಅಲ್ಲ, ಯಾಕಂದ್ರೆ ಇದ್ರು ಯಾರು ಮಾಡಿಲ್ಲ, ನಾನ್ ಮಾಡ್ತೀನಿ. ಐ ವಿಲ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ವಿಲ್ ಪ್ರೂವ್ ಇಟ್. ಹುಟ್ಟು ಸಾವಿನ ನಡುವಲ್ಲೇ ಜೀವನ, ನೋವು ನಲಿವಿನ ಸಂಗಮದ ಲೇಪನ, ಭೂಮಿಯ ಈ ಜೀವನ ಹೋತಾಗ ಧಾರುಣ ಧಾರುಣ ಧಾರುಣ. ಅದ್ಬಿಟ್ಟು ನೀನ್ ಯಾಕಮ್ಮ ಅವನ ಅಷ್ಟೊಂದು ರೇಸಾಗಿ ನಡ್ಕೊಂಡೆ? ಇಷ್ಟು ದಿವಸ ನನ್ನ ನಂಬಿಸಿ ನನ್ನ ಮನಸ್ಸಿನ ಜೊತೆ ಆಟ ಆಡದ್ನಲ್ಲ, ಅದಕ್ಕೆ. ಜ್ಯೋತಿ, ನನ್ನ ಬದುಕಿಗೆ ಹೊಸ ಅರ್ಥ ಕೊಟ್ಟೆ ನೀನೇ. ದೂರ ಆದ್ಮೇಲೆ ನನಗಿನ್ ಯಾವುದು ಬೇಕಾಗಿಲ್ಲ. ಇಷ್ಟು ದಿನ ಕಂಡ ಕನಸುಗಳನ್ನೆಲ್ಲ ಇಲ್ಲೇ ಬಿಟ್ಟು ನಾನು ನಿಮ್ಮೆಲ್ಲರಿಂದನೂ ದೂರ ಹೋಗ್ತಿದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್. ನಮಸ್ತೆ ಆಂಟಿ. ಓ ನಮಸ್ಕಾರ, ಬಾಪ ಒಳಗೆ. ಪರವಾಗಿಲ್ಲ. ಯಾಕಪ್ಪ ವಿಕ್ಕಿ ಎಲ್ಲಿ? ಅದನ್ನ ಕೇಳಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಅಂದ್ರೆ ನಾನು ಇವತ್ತು ಬೆಳಿಗ್ಗೆ ತಾನೇ ಮೈಸೂರಿಂದ ಬಂದೆ ಆಂಟಿ. ವಿಕ್ಕಿ ಮನೇಲಿರಲಿಲ್ಲ, ರಾತ್ರಿಯಿಂದ ಕಾಣಿಸ್ತಾನೆ ಇಲ್ವಂತ ಆಂಟಿ. ಅವನ ರೂಮಲ್ಲಿ ಈ ಲೆಟರ್ ಸಿಕ್ತು. ಜ್ಯೋತಿ, ಜ್ಯೋತಿ ಎದ್ದಾಳೆ? ಮಾಡ್ಬಾರ್ದನ್ ಮಾಡ್ಬಿಟ್ಟು ಒಳ್ಳೆ ಹೆಬ್ಬಂತರ ಬಿದ್ಕೊಂಡಿದ್ಯಲ್ಲ. ಏನ್ ಮಮ್ಮಿ ಇದು? ಮಮ್ಮಿ ಅಂತ ಮಮ್ಮಿ ತಗೋ, ಓದ್ ನೋಡು, ನಿಂಗೆ ಗೊತ್ತಾಗುತ್ತೆ. ಈಗ್ಲಾದ್ರೂ ನಿನ್ ಮನ್ಸಿನ ನೆಮ್ಮದಿ ಆಯ್ತಾ? ಹೋಗಿ ಒಂದ್ ತಂಬಿಗೆ ಹಾಲು ಕುಡಿದ್ಬಿಟ್ಟು ಬಂದ್ ಬಿದ್ಕೋ. ಬೆಕ್ಕಿ ಚೆಲ್ಲಾಟ ಇಲ್ಲಿ ಪ್ರಾಣ ಸಂಕಟ, ಪ್ರಾಣ ಹೋಗುವಂಥದ್ದು ಏನು ನಡ್ದಿಲ್ಲ ಈಗ. ಹೊಟ್ಟೆ ಉರಿತಿದ್ಯಲ್ಲ, ಏನ್ ಮಾಡ್ತೀನಿ ನೋಡು. ಆಂಟಿ, 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 ಪಾಪ ಆಗಿದ್ದಾಗ ಹೋಯ್ತು,
ಸುಮ್ಮನೆ ಅವ್ರ ಮನಸ್ಸಿನ ನೋಯಿಸಿದೀರಾ? ನೋಯಿಸೋದಲ್ಲ ಅವಳನ್ನ, ಹಠ ಮಾಡೋದಕ್ಕೂ ಒಂದ್ ಮಿತಿ ಇರ್ಬೇಕು. ಏನಪ್ಪ ಅವನ ಎಲ್ಲಿದ್ದಾನೆ ಅಂತ ನೀನಾದ್ರೂ ವಿಚಾರಿಸಿ ನೋಡ್ತೀಯಾ? ಆಗ್ಲೇ ಎಲ್ಲ ಕಡೆ ನೋಡಾಯ್ತು ಆಂಟಿ, ಆದ್ರೆ ಏನು ಯೂಸ್ ಆಗ್ಲಿಲ್ಲ, ಅದಕ್ಕೆ ನಾ ಇಲ್ಲಿಗೆ ಬಂದಿದ್ದು. ಸರಿ, ಒಂದ್ ಕೆಲಸ ಮಾಡಪ್ಪ, ಇವಳ ಡ್ಯಾಡಿ ಕೆಇಬಿಗೆ ಹೋಗಿದ್ದಾರೆ, ನೀನ್ ಅಲ್ಲಿ ಹೋಗಿ ಅವ್ರಿಗೆ ವಿಷಯ ಹೇಳ್ತೀಯಾ? ಸರಿ ಆಂಟಿ. ಒಂದ್ ನಿಮಿಷ ಇರಪ್ಪ, ಅಕಸ್ಮಾತ್ ನೀನ್ ಅಲ್ಲಿ ಹೋಗೋದ್ರೊಳಗೆ ಅವ್ರು ಇಲ್ಲಿಗೆ ಬಂದ್ಬಿಟ್ರೆ ನಾನು ಅವ್ರನ್ನ ವಿಕ್ಕಿ ಮನೆಗೆ ಕಳಿಸ್ತೀನಿ, ನೀನು ಅಲ್ಲೇ ಹೋಗ್ಬಿಡು. ಸರಿ. ಸದ್ಯ ಬಂದ್ಬಿಟ್ರಪ್ಪ. ಯಾರ್ ಬೇಕಾಗಿತ್ತಪ್ಪ? ನಿನ್ನೆ ಕೇಳ್ತಿರೋದು ಯಾರಪ್ಪ ನೀನು? ಏನು ಏನಂಟಿ, ಅಂಕಲ್ ಬರ್ಲಿಲ್ವಾ? ಇಲ್ಲ, ಯಾವನೋ ಒಬ್ಬ ಬಂದು ನಿಂತಿದ್ದಾನೆ, ಏನ್ ಕೇಳಿದ್ರು ಮಾತಾಡ್ತಾ ಇಲ್ಲ. ನೀನೇ ಸ್ವಲ್ಪ ವಿಚಾರಿಸಿ ನೋಡಪ್ಪ. ಹೌದಾ? ಬೇಗ ಬನ್ನಿ. ಯಾರೇ ನೀವು? ಹಲೋ, ನಿಮ್ಮನೆ ಕೇಳ್ತಾ ಇರೋದು. ನಮಸ್ಕಾರ ಚಾರ್. ನಮಸ್ಕಾರ, ಏನ್ ವಿಷಯ ಹೇಳಿ? ಇಲ್ಲ ಚಾರ್, ಟಿಫಿನ್ ಎಲ್ಲ ಮಾಡ್ಕೊಂಡೇ ಬಂದಿದ್ದೀನಿ ಚಾರ್. ರೇ, ನಿಮ್ ಟಿಫನ್ ಹೊಡೀರಿ ಗೋಲಿ, ಮೊದ್ಲು ಇಲ್ಲಿಗೆ ಯಾಕೆ ಬಂದಿದ್ದ ಹೇಳಿ. ಇಲ್ಲ ಚಾರ್, ನಾನ್ ದೋಸೆ ಗೀಚೆಲ್ಲ ತಿನ್ನಲ್ಲ ಚಾರ್, ಚುಮ್ ಚುಮ್ನೆ ಬಲವಂತ ಮಾಡ್ಬೇಡಿ ಚಾರ್. ಅಯ್ಯೋ, ನಿಮ್ಗೆ ಕಿವಿ ಕೇಳ್ಸಲ್ವಾ? ಹ್ಮ್ ಚಾರ್, ಕಿವಿ ಸ್ವಲ್ಪ ದೂರನೇ ಚಾರ್. ನೀವು ಇಲ್ಲಿಗೆ ಯಾಕ್ ಬಂದಿದ್ದೀರಾ ಅಂತ ಕೇಳಿದೆ. ಓ, ಹೇಳ್ತೀನಿ ಚಾರ್. ಮಿಸ್ಟರ್ ಸೀತಾರಾಮರಾವ್ ಅಂದ್ರೆ ನೀವೇನಾ ಚಾರ್? ಅಲ್ಲ, ಅವ್ರ ನಮ್ಮ ಯಜಮಾನ್ರು. ಓ, ನೀವೇನಾ? ಅಯ್ಯೋ ನೋಡಿ ಸಾರ್, ನಿಮಗೆ ಏನ್ ಬೇಕೋ ನಮ್ಮ ಹತ್ರ ಹೇಳಿ, ಸೀತಾರಾಮರಾವ್ ಕೆಇಬಿಗೆ ಹೋಗಿದ್ದಾರೆ. ಹೌದಾ ಚಾರ್? ಚಾರ್, ಮಿಸ್ಟರ್ ಶ್ರೀನಿವಾಸ ರಾವ್ ಅಂತ ವಿಕ್ರಮ್ ಅವ್ರ ಫ್ರೆಂಡ್ ಬಂದಿದ್ದಾರೆ ಚಾರ್ ಇಲ್ಲಿಗೆ. ನಾನೇ ಶ್ರೀನಿವಾಸ ರಾವ್, ವಿಷಯ ಏನ್ ಹೇಳಿ? ನೀವೇನಾ ಚಾರ್? ಚಾರ್, ನಿಮ್ಮ ನೋಡ್ಕೊಂಡು ನಾನು ವಿಕ್ರಮ್ ಅವ್ರ ಮನೆಗೆ ಹೋಗಿದ್ದೆ, ಲಕ್ಷ್ಮೀನಾರಾಯಣ ಭಟ್ರು ನೀವ್ ಇಲ್ಲಿ ಇರ್ತೀರಾ ಅಂತ ಹೇಳಿ ಅಲ್ಲಿ ನಾನೇ ಆಸ್ಪತ್ರೆಗೆ ಹೋದ್ರು ಚಾರ್. ಆಸ್ಪತ್ರೆಗ? ಯಾಕೆ ಆಸ್ಪತ್ರೆಗ? ಏನಾಯ್ತು ಚಾರ್? ಇವತ್ತು ಟೇಬಲ್ ಕೆಂಗೇರಿ ಬಚ್ಚಾಚರ ನ್ಯೂಸ್ ಓದಿಲ್ವಾ ಚಾರ್? ನೀವು ಆ ಬಚ್ಚಲ್ಲಿ ನಿಮ್ ಫ್ರೆಂಡ್ ಇದ್ರು, ಈಗ ನಮ್ಮ ಆಸ್ಪತ್ರೆಯಲ್ಲಿ ಇದಾರೆ. ಈಗ ಹೇಗಿದ್ದಾರೆ ನಮ್ ವಿಕ್ಕಿ? ಸ್ವಲ್ಪ ಸೀರಿಯಸ್ ಆಗೇ ಇದಾರಮ್ಮ. ಜ್ಯೋತಿ ಮಾಮ, ಹಾಸ್ಪಿಟ್ಲ್ಗೆ ಹೋಗೋಣ, ವಿಕ್ಕಿ ತುಂಬಾ ಸೀರಿಯಸ್ ಆಗಿದಾನಂತೆ. ನಾನ್ ಬರಲ್ಲ, ಹೋಗಿ ಹೋಗಿ ಇಂಥ ಟೈಮಲ್ಲಿ ಹಠ ಮಾಡ್ತೀಯಲ್ಲಮ್ಮ. ಮಾಮ, ಹೋಗಿ ನೋಡ್ಕೊಂಡ್ ಬರೋಣ. ಬರಲ್ಲ ಅಂತ ಒಂದ್ಸಾರಿ ಹೇಳಿದ್ನಲ್ಲ. ಅಯ್ಯೋ ಸರಿ, ನೀನ್ ಬರ್ದಿದ್ದ ಅಷ್ಟೇ ಹೋಯ್ತು. ಭಟ್ರೆ, ಏನು ಆಗೋದಿಲ್ಲ, ಧೈರ್ಯವಾಗಿದೆ, ದೇವರಿದ್ದಾನೆ. ಏನು ಸ್ವಾಮಿ, ನಾನು ಆ ಮಂಜುನಾಥನಲ್ಲಿ ಬೇಡಿಕೊಂಡು ಬರ್ತೇನೆ. ಮಾತ್ರ ನನ್ ಫೋರ್ಸ್ ಮಾಡ್ಬೇಡ. ನಾನ್ ಹಾಸ್ಪಿಟಲ್ ಹೋಗ್ಬೇಕಾಗೂ ಇಲ್ಲ, ಹೋಗವನ್ನ ನೋಡ್ಬೇಕಾಗೂ ಇಲ್ಲ. ಅವರ್ ಚಾಪ್ಟರ್ ಇಸ್ ಕ್ಲೋಸ್. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತೀಯ ಜ್ಯೋತಿ? ಮೊದ್ಲು ಅವನು ಹೇಗಿದ್ದ ಅನ್ನೋಕ್ಕಿಂತ ಈಗ ಅವನು ಹೇಗಿದ್ದಾನೆ ಅನ್ನೋದು ಮುಖ್ಯ. ನಿನ್ಗೋಸ್ಕರ ಎಷ್ಟು ಬದಲಾಗಿದ್ದಾನೆ ಅನ್ನೋದು ಮುಖ್ಯ. ಜ್ಯೋತಿ, ನಾನು ತಪ್ಪು ಮಾಡ್ಬಿಟ್ಟೆ. ಜ್ಯೋತಿ, ತಪ್ಪು ಮಾಡ್ಬಿಟ್ಟೆ. ಜ್ಯೋತಿ, ಕೇವಲ ನಮ್ ದೃಷ್ಟಿಯಿಂದನೇ ಪ್ರಪಂಚ ನೋಡ್ತಾ ಹೋದ್ರೆ ಇಲ್ಲಿ ಬದುಕೋಕ್ ಸಾಧ್ಯನೇ ಇಲ್ಲ. ನೀನೇ ಅವನ ಸ್ಥಾನದಲ್ಲಿ ನಿಂತ್ಕೊಂಡು ಸ್ವಲ್ಪ ಯೋಚನೆ ಮಾಡು. ಅಗ್ನಿ ಸಾಕ್ಷಿಗೆ ತಾಳಿ ಕಟ್ಟಿದ ಹೆಂಡತಿ ಇದ್ರು, ಬೇರೆ ಹೆಣ್ಣುಗಳ ಜೊತೆ ಓಡಾಡೋ ಗಂಡಸರಿಗಿಂತ ವಿಕ್ಕಿ ಸಾವಿರ ಪಾಲು ಮೇಲು. ಮದ್ವೆ ಆದ್ಮೇಲೆ ಇವನು ಆ ತಪ್ಪು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ವಿಕ್ಕಿ ಅಂತ ವ್ಯಕ್ತಿ ಆಗಿದ್ದಿದ್ರೆ ನನ್ನ ನಾಟಕಾರ್ದಲ್ಲಿ ಅವ್ನ ನಂಗೆ ಸರೆಂಡರ್ ಆಗ್ಬೇಕಾಗಿತ್ತು. ನನ್ನಂತ ಹೆಣ್ಣು ತಾನಾಗಿ ಮೈ ಮೇಲೆ ಬಿದ್ರೆ ಎಷ್ಟು ಗಂಡಸರು ತಾನೇ ಸುಮ್ಮನೆ ಇರೋಕ್ ಸಾಧ್ಯ? ಜ್ಯೋತಿ,
ನನ್ ಮಾತು ಕೇಳು ಪ್ಲೀಸ್, ಹಾಸ್ಪಿಟಲ್ಗೆ ಹೋಗೋಣ. ಜ್ಯೋತಿ, ಹಿ ಲವ್ಸ್ ಯು, ಹಿ ಲವ್ಸ್ ಯು ಫ್ರಮ್ ದಿ ಬಾಟಮ್ ಆಫ್ ಹಿಸ್ ಹಾರ್ಟ್. ಡೋಂಟ್ ಕ್ಲೋಸ್ ಹಿಮ್. ಹಾ, ಮಾಡ್ಬಿಟ್ಟೆ ಜ್ಯೋತಿ. ಇಲ್ಲಪ್ಪ, ಇದರಲ್ಲಿ ನಿಂದೇನು ತಪ್ಪಿಲ್ಲ. ನೋಡು, ನಾನು ಹೇಳ್ತಿದ್ದೀನಿ, ತಪ್ಪೆಲ್ಲ ಅವಳದೆ. ಜ್ಯೋತಿ, ಜ್ಯೋತಿ ಪಾಪ, ಆವಾಗ್ನಿಂದ ಜ್ಯೋತಿ ಜ್ಯೋತಿ ಅಂತಿದ್ದಾನೆ. ನಾನು ಮನೆಗೆ ಹೋಗಿ ಹೇಗಾದ್ರೂ ಮಾಡಿ ಅವಳನ್ನ ಕರ್ಕೊಂಡು ಬರ್ತೀನಿ. ಸರಿ ಆಂಟಿ, ಬನ್ನಿ. ಜ್ಯೋತಿ, ನನ್ನನ್ನು ಕ್ಷಮಿಸ್ಬಿಡು. ಕ್ಷಮೆ ಕೇಳಬೇಕಾಗಿರೋದು ನೀವಲ್ಲ ವಿಕ್ಕಿ, ನಾನು. ಇಷ್ಟು ದಿನ ಜೊತೆಲಿದ್ದು ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಜ್ಯೋತಿ, ನನ್ನೊಂದು ಮಾತು ನಡೆಸ್ಕೊಡ್ತೀಯ? ಜ್ಯೋತಿ, ಇನ್ಯಾರಾದರೂ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ಕೋ. ವಿಕ್ಕಿ, ಮಾಡಿದ ತಪ್ಪನ್ನ ಒಪ್ಕೊಂಡಲ್ಲ, ಇನ್ನು ಯಾವ ಚಿತ್ರಹಿಂಸೆ ಮಾಡ್ತಾ ಇದ್ದೀರಾ? ನಾನ್ ಚಿತ್ರಹಿಂಸೆ ಮಾಡ್ತಾ ಇಲ್ಲ, ಮುಂದೆ ನಿನಗಾಗೋ ಚಿತ್ರಹಿಂಸೆಯಿಂದ ಕಾಪಾಡ್ತಿದ್ದೀನಿ. ಜ್ಯೋತಿ, ಈಗ ನಾನಿರೋ ಸ್ಥಿತಿಯಲ್ಲಿ ನನ್ನ ಭವಿಷ್ಯದ ಬಗ್ಗೆ ಯಾವ ಗ್ಯಾರಂಟಿನೂ ಇಲ್ಲ. ಅಕಸ್ಮಾತ್ ನಾನು ಬದುಕಿದ್ರು ಮತ್ತೆಲ್ಲರ ತರ ಓಡಾಡ್ತೀನೋ ಅನ್ನೋ ನಂಬಿಕೆನೂ ನನಗಿಲ್ಲ. ದಯವಿಟ್ಟು ಹೀಗೆಲ್ಲ ಹುಚ್ಚುಚ್ಚಾಗಿ ಮಾತಾಡ್ಬೇಡಿ. ನೋಡಿ, ನಿಮ್ಗೇನೇ ತೊಂದ್ರೆ ಆದ್ರೂ ಅದನ್ನ ಹಂಚ್ಕೊಳ್ಳೋಕೆ ನಾನಿದ್ದೀನಿ. ಜ್ಯೋತಿ, ಐ ಲವ್ ಯು. ಐ ಟು ಲವ್ ಯು. ಇದೇನು ಹಾಸ್ಪಿಟ್ಲು ಇಲ್ಲ ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ರು? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿಮಗೆ? ದಯವಿಟ್ಟು ಹೊರಗಡೆ ಹೋಗಿ. ನೋಡಿ,
ನಾನು ಪೇಷಂಟ್ ಹತ್ರ ಏನೋ ಪ್ರೈವೇಟ್ ಆಗಿ ಮಾತಾಡಬೇಕು. ದಯವಿಟ್ಟು ಹೊರಗಡೆ ಹೋಗಿ. ನೋಡಿ, ಇದು ಹಾಗೆಲ್ಲ ಎಲ್ಲರ ವಿಷಯ ಅಲ್ಲ. ಇಟ್ ಈಸ್ ಸ್ಟ್ರಿಕ್ಟ್ಲಿ ಕಾನ್ಫಿಡೆನ್ಶಿಯಲ್. ಸರಿ, ಸ್ವಲ್ಪ ದಾರಿ ಬಿಡ್ತೀರಾ? ಮಿಸ್ಟರ್ ವಿಕ್ರಮ್, ಈಗ ನೀವು ಸ್ವಲ್ಪ ಧೈರ್ಯ ತಗೋಬೇಕು. ಐ ಆಮ್ ರಿಯಲ್ಲಿ ಸಾರಿ, ನೀವು ನಿಮ್ಮ ಪುರುಷತ್ವನೇ ಕಳ್ಕೊಂಡ್ಬಿಟ್ಟಿದ್ದೀರಿ. ಐ ಆಮ್ ವೆರಿ ಸಾರಿ ಮಿಸ್ಟರ್ ವಿಕ್ರಮ್. ಇಷ್ಟು ದಿನ ನನಗೆ ಮೋಸ ಮಾಡಿದ್ಯಲ್ಲ, ಈಗ ಅನುಭವಿಸು. ಡಿಚ್ಚಿ, ಯು ಡಿಸರ್ವ್ ಇಟ್. ತಿಂದ್ಮೇಲೆ ನೀರು ಕುಡಿಲೇಬೇಕು. ಗುಡ್ ಬೈ. ನಾನ್ ಬಿಡು, ಇನ್ ಯಾವ ಹುಡುಗಿನ ನಿನ್ ಮುಖ ಕೂಡ ನೋಡಲ್ಲ. ನಿಮ್ಗೆ ಏನೇ ತೊಂದ್ರೆ ಆದ್ರೂ ಅದನ್ನ ಹಂಚ್ಕೊಳಕ್ಕೆ ನಾನಿದ್ದೀನಿ ವಿಕ್ಕಿ, ನಾನಿದ್ದೀನಿ. ಗುಡ್ ಬೈ. ಏನ್ ಹಾಗ ನೋಡ್ತಾ ಇದೀಯಾ? ನನ್ಗೇನು ಆಗಿಲ್ಲ ಕಣೆ, ಬೇಕಾದ್ರೆ ಡಾಕ್ಟರ್ನ ಕೇಳ್ ನೋಡು. ಓಹೋಹೋ, ನೀವೇನಾ ಇವ್ರ ಹೀರೋಯಿನ್? ಪಾಪ ಎಷ್ಟೊಂದು ಗೋಳಾಡಿಸ್ಬಿಟ್ಟಿಯಮ್ಮ ಇವ್ರನ್ನ ನೋಡು. ಇವ್ರಿಗೆ ಆಕ್ಸಿಡೆಂಟು ಆಗಿಲ್ಲ, ಏನೂ ಆಗಿಲ್ಲ. ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಆ ಹೆಣ್ಣು ದೆವ್ಗಳನ್ನ ಓಡ್ಸಕ್ಕೆ ನಾವೆಲ್ಲ ಸೇರಿ ಒಂದು ಚಿಕ್ಕ ಮಂತ್ರ ಹಾಕಿದ್ವಿ ಅಷ್ಟೇ. ಮುಂಜಾನೆ ಬಾನಲ್ಲಿ ಬೆಳ್ಳಿ ತೇರು ಬಂದಾಗ ಸಂಗಾತಿ ಸೌಂದರ್ಯ ರಂಗಾಗಿ ಮೂಡಿ ಬಂತು ಸಂತೋಷ ಸಂತೋಷ ಸಂತೋಷ.